భవనాశాయ శ్రీషాయ గుణరాశయే హృద్యాయ శుద్ధ విద్యాయ మధ్వాయ చ నమో నమః. శ్రీ గురుభ్యో నమః. హరి ఓం. పూజ్య శ్రీపాదంగళవర పాదారవిందగళల్లి భక్తిపూర్వక అనంత నమస్కారగళన్న సల్లిస్తా అధ్యక్ష స్థానవన్న అలంకరిసిద ఆచార్యరల్లియూ కూడ భక్తిపూర్వక నమనవన్న సల్లిస్తా ಸಗುಣಾತ್ಮಕವಾದ ಇದು ಶ್ರುತಿ ಸಮ್ಮತವೇ ಅಂತ ಅನ್ನೋ ವಿಷಯವನ್ನು ಆಧರಿಸಿ ನ್ಯಾಯಾಮೃತ ಸುಧಾದಿ ಗ್ರಂಥಗಳಲ್ಲಿ ಬಂದಿರತಕ್ಕಂತಹ ಕೆಲವು ವಿಷಯಗಳನ್ನು ಯಥಾಕಾಲ ಇಲ್ಲಿ ನಿರೂಪಣೆ ಮಾಡಬೇಕು ಅಂತ ನಾವಿಬ್ಬರು ಕುಳಿತಿದ್ದೇವೆ. ಮೊದಲು ಸಗುಣವಾಕ್ಯ ಮತ್ತು ನಿರ್ಗುಣವಾಕ್ಯ ಅಂತ ಎರಡು ವಾಕ್ಯಗಳ ಪದ್ಧತಿ ನಮ್ಮ ವೇದದಲ್ಲಿ ಕಾಣುತ್ತೆ. ಅದಕ್ಕೆ ನಮ್ಮ ಸಿದ್ಧಾಂತ ರೀತಿಯ ವ್ಯವಸ್ಥೆ ಏನು, ಪರಕೀಯರು ಮಾಡುವ ವ್ಯವಸ್ಥೆ ಏನು, ಅದು ಹೇಗೆ ಶ್ರುತಿಸಮ್ಮತವಾಗತ್ತೆ ಅಂತ ಈ ನಾವು ಚರ್ಚೆಯನ್ನು ಈಗ ಮಾಡಲು ಇಲ್ಲಿ ಕುಳಿತಿದ್ದೇವೆ. ಮೊದಲು ಭಗವಂತ ಸಗುಣ, ಈ ವಿಷಯದಲ್ಲಿ ಶ್ರೀಮದಾಚಾರ್ಯರು ಅನೇಕ ಪ್ರಮಾಣಗಳನ್ನು ಉದಾಹರಿಸಿದ್ದಾರೆ. ಅನೇಕ ಪ್ರಮಾಣಗಳಲ್ಲಿ ಬ್ರಹ್ಮಶಬ್ದಾರ್ಥವನ್ನು ನಿರ್ವಚನ ಮಾಡತಕ್ಕಂತಹ ಶ್ರುತಿ, ಬೃಹಂತೋ ಹಿ ಅಸ್ಮಿನ್ ಗುಣಾಹ, ಈ ಶ್ರುತಿ ಭಗವಂತನಲ್ಲಿ ಅನೇಕ ಗುಣಗಳಿವೆ, ಗುಣಪರಿಪೂರ್ಣನಾಗಿದ್ದಾನೆ ಅಂತ ಬ್ರಹ್ಮಶಬ್ದದ ಅರ್ಥವನ್ನು ತಿಳಿಸಿಕೊಡ್ತಾ ಇದೆ. ಆದ್ದರಿಂದ ಭಗವಂತ ಗುಣಪರಿಪೂರ್ಣ ಅನ್ನೋ ವಿಷಯದಲ್ಲಿ ಇದೊಂದು ಶ್ರುತಿಯನ್ನು ಆಚಾರ್ಯರು ಪ್ರಮಾಣವನ್ನು ಕೊಟ್ಟಿದ್ದಾರೆ. ಜೊತೆಗೆ ಪರಾಶ್ಚ ಶಕ್ತಿ ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನ ಬಲಕ್ರಿಯಾಚ, ಈ ಶ್ರುತಿಯನ್ನು ಆಚಾರ್ಯರು ಉದಾಹರಿಸಿದ್ದಾರೆ. ಭಗವಂತ ಗುಣಾತ್ಮಕ ಅಂತ, ಸತ್ಯಕಾಮ ಸತ್ಯಸಂಕಲ್ಪ ಇತ್ಯಾದಿ ಶ್ರುತಿಗಳಿದೆ. ಇನ್ನು ಸ್ಮೃತಿಗಳು ಮೈ ಅನಂತ ಗುಣೇನಂತೆ ಗುಣತೋನಂತ ವಿಗ್ರಹೇ ಅನ್ನೋ ವಾಕ್ಯ ಇದೆ. ಹೀಗೆ ಅದರಂತೆ ಅದೃಶ್ಯತ್ವಾದಿ ಗುಣಕಃ ಧರ್ಮೋಕ್ತೇ ಅಂತ ಸೂತ್ರ ಇದೆ. ಹೀಗೆ ಶ್ರುತಿ, ಸ್ಮೃತಿ ಮತ್ತು ಸೂತ್ರಗಳಲ್ಲಿ ಭಗವಂತ ಗುಣವಿಶಿಷ್ಟನಾಗಿದ್ದಾನೆ ಅಂತ ಶ್ರುತಿಯೂ ಪ್ರತಿಪಾದನೆ ಮಾಡ್ತಾ ಇದೆ, ಸ್ಮೃತಿಯೂ ಪ್ರತಿಪಾದನೆ ಮಾಡ್ತಾ ಇದೆ, ಸೂತ್ರವೂ ತಿಳಿಸಿಕೊಡ್ತಾ ಇದೆ. ಇದು ಭಗವಂತ ಗುಣಪರಿಪೂರ್ಣ ಅನ್ನುವುದಕ್ಕೆ ಪ್ರಮಾಣಗಳು. ಇನ್ನು ಭಗವಂತ ನಿರ್ಗುಣ ಅಂತ ಹೇಳುವುದಕ್ಕೂ ಪ್ರಮಾಣಗಳಿದೆ. ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಅನ್ನೋ ಶ್ರುತಿ, ನಿರ್ಗುಣ ಅಂತ ಅವನಲ್ಲಿ ಗುಣಗಳಿಲ್ಲ. ಇಂಥ ವಾಕ್ಯಗಳು ಭಾಗವತ ಸ್ಮೃತಿಯಲ್ಲಿ, ಭಾಗವತಗಳಲ್ಲಿ, ಮಹಾಭಾರತಗಳಲ್ಲಿ ಅನೇಕ ವಾಕ್ಯಗಳು ಇದೆ ಭಗವಂತನಲ್ಲಿ ಗುಣ ಇಲ್ಲ ಅಂತ ಪ್ರತಿಪಾದನೆ ಮಾಡ್ತಾ ಇವೆ. ಇದು ಶ್ರುತಿಯಲ್ಲಿರುವ ಗೊಂದಲ. ಹಾಗಾದರೆ ಭಗವಂತ ಸಗುಣಾತ್ಮಕನೇ ಅಂದರೆ ಗುಣಪರಿಪೂರ್ಣನೇ ಅಥವಾ ಭಗವಂತ ನಿರ್ಗುಣನೇ ಅನ್ನುವಲ್ಲಿ ವಿವಾದ ನಮಗೆ ಬಂತು. ಈ ವಿವಾದ ಬಂದಾಗ ಆಚಾರ್ಯರು ಈ ವಿವಾದವನ್ನು ಒಂದು ರೀತಿಯಲ್ಲಿ ಪರಿಹಾರ ಮಾಡಿದ್ದಾರೆ. ಹೇಗೆ ಪರಿಹಾರ ಮಾಡಿದರು? ಭಗವಂತ ನಿರ್ಗುಣನೂ ಹೌದು, ಭಗವಂತ ಸಗುಣನೂ ಹೌದು. ಸಗುಣ ಅಂತಂದರೆ ಸಕಲ ಗುಣ ಪರಿಪೂರ್ಣನಾಗಿದ್ದಾನೆ, ಭಗವಂತನಲ್ಲಿ ಎಲ್ಲ ಗುಣಗಳು ಇವೆ. ಅಲ್ರಿ, ನಿರ್ಗುಣ ಅಂತ ಶ್ರುತಿ ಹೇಳ್ತಾ ಇದೆಯಲ್ಲ, ನಿರ್ಗುಣ ಅಂತಂದರೆ ಹೇಯವಾದ ಗುಣಗಳಿಲ್ಲ ಅಂದರೆ ಸತ್ವಾದಿ ಗುಣ ಸಂಬಂಧ, ಸತ್ವರಜಸ್ತಮೋ ರೂಪವಾಗಿರ್ತಕ್ಕಂತಹ ಗುಣಗಳ ಸಂಬಂಧ, ಹೇಯ ಗುಣಗಳು, ಇಂತಹ ಹೇಯ ಗುಣವಾದ ಗುಣಗಳ ಸಂಬಂಧ ಭಗವಂತನಿಗಿಲ್ಲ. ಹಾಗಾದರೆ ಎರಡೂ ಶ್ರುತಿಗೂ ಈಗ ಹೊಂದಿಸಿದರು ಆಚಾರ್ಯರು. ಭಗವಂತನ ಗುಣಪರಿಪೂರ್ಣನಾಗಿದ್ದಾನೆ ಅದು ಸರಿನೇ, ಭಗವಂತ ನಿರ್ಗುಣ ಅದು ಸರಿನೇ. ನಿರ್ಗುಣ ಯಾಕೆ ಅಂತಂದರೆ ಅವನಲ್ಲಿ ಯಾವುದೇ ತುಚ್ಛ ಗುಣಗಳಿಲ್ಲ. ಆದ್ದರಿಂದ ಎರಡೂ ಶ್ರುತಿಯನ್ನು ಆಚಾರ್ಯರು ಹೊಂದಿಸಿದರು. ಇದನ್ನು ಹೊಂದಿಸಲಿಕ್ಕೆ ಬೇರೆ ಬೇರೆಯವರು ಅನೇಕ ರೀತಿ ಪ್ರಯತ್ನವನ್ನು ಮಾಡಿದ್ದಾರೆ, ಅನೇಕ ರೀತಿಯಲ್ಲಿ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ನಮ್ಮ ಶಾಸ್ತ್ರದಲ್ಲಿ ಆ ರೀತಿ ಹೊಂದಿಸಬಾರದು ಅನ್ನೋದಕ್ಕೆ ಯುಕ್ತಿಯನ್ನು ಚಂದ್ರಿಕಾಚಾರ್ಯರು, ಟೀಕಾಕೃತ್ಪಾದರು, ಅದರಂತೆ ಯುಕ್ತಿಮಲ್ಲಿಕೆಯಲ್ಲಿ ರಾಜರು ಈ ಎಲ್ಲ ಶ್ರುತಿಗಳನ್ನು ಹೊಂದಿಸೋದು ನಿಮ್ಮ ಪದ್ಧತಿ ಸರಿಯಲ್ಲ, ನಮ್ಮ ಪದ್ಧತಿ ಸರಿ
ಅಂತನ್ನೋದನ್ನು ಸಮರ್ಥನೆ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಕೆಲವು ಅಂಶಗಳನ್ನು ಮಾತ್ರ ಇಲ್ಲಿ ಪೂರ್ವಪಕ್ಷ ರೂಪೇಣ ಅವರು ಪ್ರಸ್ತುತಪಡಿಸ್ತಾರೆ. ಅದಕ್ಕೆ ಯಥಾಮತಿಯಾಗಿ ನಾನು ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಸರ್ವಾಪೇಕ್ಷೆಯ ಆಚಾರ್ಯರು ಇಲ್ಲಿ ಕೂತಿದ್ದಾರೆ, ಅವರು ಸಮರ್ಥರು, ಅವರು ಉತ್ತರವನ್ನು ಕೊಡ್ತಾರೆ ಅಂತ ಭಾವಿಸಿ ಅವರು ಪೂರ್ವಪಕ್ಷವನ್ನು ಪ್ರಸ್ತುತಪಡಿಸಬೇಕು ಅಂತ ಕೇಳ್ತಾರೆ. ಅಸ್ಪೃಷ್ಟದೋಷಗಂಧಾಯ ಕಲ್ಯಾಣ ಗುಣಸಿಂಧವೇ ನಮೋ ನಮೋ ಭಕ್ತಮುಕ್ತಿ ದಾಯಿನಿ ಶೇಷಶಾಯಿನಿ ಶ್ರೀ ಗುರುಭ್ಯೋ ನಮಃ. ಪರಮಪೂಜ್ಯ ಶ್ರೀಪಾದರುಗಳಿಗೆ ಪಾದಾರಂಧಗಳನ್ನು ನಮಸ್ಕರಿಸುತ್ತಾ, ಅಧ್ಯಕ್ಷರಿಗೂ ನಮಸ್ಕಾರ ಮಾಡುತ್ತಾ, ಸಗುಣಾತ್ಮಕ ಶ್ರುತಿ ಸಮ್ಮತವೇ ಎಂಬ ವಿಚಾರವನ್ನು ಕುರಿತು ಕೆಲವೊಂದು ಅಂಶಗಳು, ಅದ್ವೈತಿಯಾಗಿ ಕೆಲವೊಂದು ಅಂಶಗಳನ್ನು ನಾನು ಇಲ್ಲಿ ಪ್ರಸ್ತುತಪಡಿಸಲಿಕ್ಕೆ ಇಷ್ಟಪಟ್ಟಿದ್ದೇನೆ. ಎಲ್ಲರಿಗೂ ಎಲ್ಲ ರೀತಿಯಾದಂತಹ ಪ್ರಶ್ನೆಗಳಿರ್ತವೆ, ಅವಕಾಶ ಸಿಕ್ಕಿರೋದಿಲ್ಲ. ಹಾಗಾಗಿ ನಿಮ್ಮೆಲ್ಲರ ಪರವಾಗಿ, ನಿಮ್ಮ ಪ್ರತಿನಿಧಿಯಾಗಿ ನಾನು ಕೆಲವೊಂದು ಪ್ರಶ್ನೆಗಳನ್ನು ಕೇಳಬೇಕು ಅಂತ ಇಲ್ಲಿ ಬಂದಿದ್ದೇನೆ. ಇನ್ನೇನಾದರೂ ಹೆಚ್ಚಿನ ಪ್ರಶ್ನೆಗಳಿದ್ದರೂ ಕೂಡ ಅದನ್ನು ಇಲ್ಲಿ ಕೇಳಿ ಪರಿಹಾರ ಮಾಡಿಕೊಳ್ಬೋದು. ಗುರುಗಳಿದ್ದಾರೆ, ಜ್ಞಾನಿಗಳಿದ್ದಾರೆ, ಎಲ್ಲರ ಮುಂದೆ ಇದನ್ನು ಕೇಳಿ ಪರಿಹಾರ ಮಾಡಿಕೊಳ್ಬೋದು. ಆವಾಗ ದ್ವೈತ ಅನ್ನೋದು ದೃಢ ಆಗ್ತದೆ, ಭಗವಂತನಿಗೆ ಗುಣಪರಿಪೂರ್ಣತ್ವ ಅನ್ನೋದು ದೃಢ ಆಗ್ತದೆ. ಆ ದೃಷ್ಟಿಯಿಂದ ಈ ಸಂವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಮೊದಲನೇ ಪ್ರಶ್ನೆ, ಆಚಾರ್ಯರು ಹೇಳ್ತಾ ಭಗವಂತ ಗುಣಪರಿಪೂರ್ಣ ಅನ್ನೋ ವಿಚಾರದಲ್ಲಿ ಸ್ವಾಭಾವಿಕಿ ಜ್ಞಾನ ಬಲಕ್ರಿಯಾಚ ಅಂತ ಒಂದು ಶ್ರುತಿ ಆದಮೇಲೆ ಇದು ಸತ್ಯಕಾಮ ಸತ್ಯಸಂಕಲ್ಪ ಅಂತ ಹೇಳಿದರು. ಅದೃಶ್ಯತ್ವಾದಿ ಗುಣೋಕ್ತೇ ಹೇ ಎಂಬುದಾಗಿ ಬ್ರಹ್ಮಸೂತ್ರದ ಉಲ್ಲೇಖವನ್ನು ಮಾಡಿದರು. ನಮ್ಮ ಪ್ರಶ್ನೆ ಹೀಗಿದೆ, ನೀವೇನೇನು ಗುಣಪರಿಪೂರ್ಣ ಅಂತ ಹೇಳಲಿಕ್ಕೆ ಶ್ರುತಿಗಳನ್ನು ಉದಾಹರಿಸಿದ್ದೀರೋ ಅವೆಲ್ಲವೂ ಕೂಡ ಸಗುಣ ಬ್ರಹ್ಮನನ್ನು ಪ್ರತಿಪಾದನೆ ಮಾಡ್ತಾ ಇದೆ. ನಮ್ಮಲ್ಲಿ ಇಬ್ಬರ ಬ್ರಹ್ಮ, ಈ ಎರಡು ಬ್ರಹ್ಮರನ್ನು ಒಪ್ಪುತ್ತೇವೆ, ಒಂದು ಸಗುಣ ಬ್ರಹ್ಮ, ಇನ್ನೊಂದು ಶುದ್ಧ ಬ್ರಹ್ಮ ಅಂತ. ಏವಂಚ ನೀವು ಕೊಟ್ಟ ಐದು ಪ್ರಮಾಣಗಳು, ಸ್ವಾಭಾವಿಕ ಜ್ಞಾನ ಬಲಕ್ರಿಯಾಚ ಆಗಿರ್ಬೋದು, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಆಗಿರ್ಬೋದು, ಏನೇನು ಗುಣಪೂರ್ಣನಾಗಿದ್ದಾನೆ ಭಗವಂತ ಅಂತ ಹೇಳಲಿಕ್ಕೆ ಏನೇನು ಶ್ರುತಿಗಳನ್ನು ಉದಾಹರಣೆ ಕೊಟ್ಟಿದ್ದೀರೋ ಅವೆಲ್ಲವೂ ಕೂಡ ಸಗುಣ ಬ್ರಹ್ಮನನ್ನು ಪ್ರತಿಪಾದನೆ ಮಾಡ್ತಾ ಇದೆ ಹೊರತು ಶುದ್ಧ ಬ್ರಹ್ಮನನ್ನು ಪ್ರತಿಪಾದನೆ ಮಾಡ್ತಾ ಇಲ್ಲ. ನಮ್ಮ ಗುರಿ ಶುದ್ಧ ಬ್ರಹ್ಮ. ಏವಂಚ ಇಲ್ಲಿ ಕೊಟ್ಟಿರುವಂತಹ ಪ್ರಮಾಣಗಳನ್ನು ನಾವು ಉಲ್ಲೇಖ ನೋಡಿದಾಗ ಸಗುಣ ಬ್ರಹ್ಮ ಪ್ರತಿಪಾದಕ ಆಯಿತು ಹೊರತಾಗಿ ಶುದ್ಧ ಬ್ರಹ್ಮ ಪ್ರತಿಪಾದಕ ಆಗಲಿಲ್ಲ. ಆದ್ದರಿಂದ ಭಗವಂತ ಗುಣಪರಿಪೂರ್ಣ ಅನ್ನೋ ವಿಚಾರದಲ್ಲಿ ಈ ಶ್ರುತಿಗಳು ಪ್ರಮಾಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಶುದ್ಧ ಬ್ರಹ್ಮನಿಗೆ, ಸಗುಣ ಬ್ರಹ್ಮನಿಗೆ ಗುಣಪೂರ್ಣತ್ವ ಅನ್ನೋದು ಸಿದ್ಧ ಆದರೂ ಕೂಡ ಶುದ್ಧ ಬ್ರಹ್ಮನಿಗೆ ಗುಣಪೂರ್ಣತ್ವ ಅನ್ನೋದು ಸಿದ್ಧ ಆಗಿಲ್ಲ, ಅವನಿಗೆ ಗುಣವತ್ವ ಅನ್ನೋದು ಸಿದ್ಧ ಆಗಿಲ್ಲ ಅಂತ ಮೊದಲನೇ ಪ್ರಶ್ನೆಯನ್ನು ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಆಚಾರ್ಯರು ಪ್ರಶ್ನೆಯನ್ನು ಮಾಡಿದ್ದಾರೆ, ಬ್ರಹ್ಮರು ಇಬ್ಬರು, ಸಗುಣ ಬ್ರಹ್ಮ ನಿರ್ಗುಣ ಬ್ರಹ್ಮ ಅಂತ, ಇದು ಬೇರೆ ಮತದವರ ಒಂದು ಕಲ್ಪನೆ, ಸಗುಣ ಬ್ರಹ್ಮನೇ ಬೇರೆ ನಿರ್ಗುಣ ಬ್ರಹ್ಮ ಬೇರೆ ಅಂತ. ಆಚಾರ್ಯರು ಇದಕ್ಕೆ ಉತ್ತರವನ್ನು ಹೀಗೆ ಹೇಳ್ತಾರೆ, ಇದೆಲ್ಲ ಕಲ್ಪನೆ ಮಾತ್ರ. ಯಾಕೆ ಅಂದರೆ ಶುದ್ಧ ಬ್ರಹ್ಮ ಅನ್ನೋ ಒಂದು ಕಾನ್ಸೆಪ್ಟ್ ನಿಮ್ಮದೇನಿದೆ ಅದೇ ಮೊದಲು ಸರಿಯಲ್ಲ ಅಂತ. ಶುದ್ಧ ಬ್ರಹ್ಮ ಅನ್ನೋ ಒಂದು ವಸ್ತುವನ್ನು ನೀವೇನು ಸಾಧನೆ ಮಾಡಲಿಕ್ಕೆ ಹೊರಟಿದ್ದೀರಿ, ಅದಕ್ಕೆ ಪ್ರಮಾಣವನ್ನು ಕೊಡೋದಾದರೂ ಕೂಡ ನಿರ್ಗುಣವಾಕ್ಯವನ್ನು ಕೊಡಬೇಕು. ನಿರ್ಗುಣವಾಕ್ಯಕ್ಕೆ ನಾವು ಗತಿಕಲ್ಪನೆ ಮಾಡೇ ಆಗಿದೆ. ನಿರ್ಗುಣವಾಕ್ಯವು ಹೇಯ ಗುಣರಾಹಿತ್ಯವನ್ನು ಪ್ರತಿಪಾದನೆ ಮಾಡುತ್ತೆ, ಹೇಯ ಗುಣಗಳಿಲ್ಲ. ಸಗುಣನಾದವನಲ್ಲಿಯೂ ಕೂಡ ಹೇಯ ಗುಣ ಇಲ್ಲ. ಆದ್ದರಿಂದ ನಿರ್ಗುಣವಾಕ್ಯದಿಂದ ನೀವೇನು ಮಾಡಬೇಕು, ಸಗುಣವೊಬ್ಬ ಶುದ್ಧ ಬ್ರಹ್ಮ ಇದಾನೆ ಅಂತ ಸಮರ್ಥನೆ ಮಾಡಬೇಕಷ್ಟೇ. ಆದರೆ ಹಾಗೆ ಸಮರ್ಥನೆ ಮಾಡಲಿಕ್ಕೆ ಯಾವುದೇ ಮೂಲ ಇಲ್ಲ. ನಿರ್ಗುಣ ಬ್ರಹ್ಮ ಅಂತ ನೀವು ಯಾವ ವಾಕ್ಯವನ್ನು ಇಟ್ಟುಕೊಂಡು ಸಮರ್ಥನೆ ಮಾಡಲಿಕ್ಕೆ ಹೊರಟಿದ್ದೀರಿ, ಆ ವಾಕ್ಯ ಹೇಯ ಗುಣರಾಹಿತ್ಯವನ್ನು ಹೇಳ್ತಾ ಇದೆ ಅಂದ ಮೇಲೆ ಭಗವಂತನಲ್ಲಿ ಹೇಯ ಗುಣಗಳಿಲ್ಲ, ಅವನು ಸಗುಣನಾಗಿರಬಹುದು. ಆದ್ದರಿಂದ ಒಂದೇ ಒಬ್ಬನೇ ಬ್ರಹ್ಮ, ಅದು ಸಗುಣ ಬ್ರಹ್ಮ. ನಿರ್ಗುಣ ಬ್ರಹ್ಮ ಅನ್ನೋದು ಶುದ್ಧ ಬ್ರಹ್ಮ, ನೀವು ಪರಬ್ರಹ್ಮ, ನೀವೇನೇನು ವಾದಗಳನ್ನು ಹೇಳ್ತಾ ಇದ್ದೀರಿ ಅದಕ್ಕೆ ಮೂಲ ಇಲ್ಲ, ಆಧಾರವಿಲ್ಲ. ಯಾಕೆ, ಆ ವಾಕ್ಯಗಳಿಗೆ ನಾವು ಗತಿಕಲ್ಪನೆ ಮಾಡೇ ಆಗಿದೆ. ಮಾಡಿದಕ್ಕಿಂತ ಪೂರ್ವದಲ್ಲಿ ನೀವು ಅದಾದ ನಂತರದಲ್ಲಿ ನೀವೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಸಮರ್ಥನೆ ಮಾಡಲಿಕ್ಕೆ ಆಗಲ್ಲ ನಿಮಗೆ ಅಂತ. ಇದಕ್ಕೆ ಇನ್ನೊಂದು ಒಂದು ಆಪಾದನೆ ಮಾಡ್ತಾರೆ ಚಂದ್ರಿಕಾಚಾರ್ಯರು, ಒಂದು ಆಪಾದನೆ ಮಾಡ್ತಾರೆ ನೋಡಿ. ವಾಕ್ಯಗಳಲ್ಲಿ ವೇದದಲ್ಲಿ ಅನೇಕ ಕಡೆಗೆ ಗೊಂದಲಗಳಿದೆ.
ಸಗುಣ ವಾಕ್ಯಗಳು ಇದೆ, ನಿರ್ಗುಣ ವಾಕ್ಯಗಳು ಇದೆ, ಇದೆಲ್ಲ ವಿವಾದಗಳಿದ್ದೇ ಇದೆ. ಜೊತೆಗೆ ಇನ್ನೊಂದು ಉದಾಹರಣೆ ಕೊಡ್ತಾರೆ. ವೇದದಲ್ಲಿ ಒಂದು ವಾಕ್ಯ ಇದೆ, ಸದೇವ ಸೌಮ್ಯ ಇದಮಗ್ರ ಆಸೀತ್. ಸತ್ಪದಾರ್ಥ ಇತ್ತು, ಸತ್ಪದಾರ್ಥ ಸೃಷ್ಟಿಕಾಲದ ಆರಂಭದಲ್ಲಿ ಇತ್ತು ಅಂತ ಒಂದು ವಾಕ್ಯ. ಅಸದೇವ ಇದಮಗ್ರ ಆಸೀತ್, ಅಸತ್ತಿತ್ತು ಅನ್ನೋ ವಾಕ್ಯ. ಇದರಲ್ಲಿ ಒಂದು ವಾಕ್ಯ ನಿಮ್ಮ ಪ್ರಕಾರ ಅತತ್ವಾವೇದಕ, ಅಂದರೆ ಅಸತ್ತಿತ್ತು ಅನ್ನೋದು ಕೇವಲ ಅನುವಾದ ಮಾತ್ರ, ಅದು ನಿಷೇಧ ಮಾಡುತ್ತದೆ ಮುಂದೆ ಅಂತ. ಸದೇವ ಅನ್ನೋ ವಾಕ್ಯ ಇದು ಶುದ್ಧ ಬ್ರಹ್ಮನನ್ನು ಪ್ರತಿಪಾದನೆ ಮಾಡುತ್ತೆ, ಬ್ರಹ್ಮನನ್ನು ಪ್ರತಿಪಾದನೆ ಮಾಡುತ್ತೆ ಅಂತ. ಅದಕ್ಕೆ ಚಂದ್ರಿಕಾಚಾರ್ಯ ಹೇಳ್ತಾರೆ, ಇಲ್ಲೂ ಕೂಡ ಒಂದು ಕೆಲಸ ಮಾಡಿ, ಸದೇವ ಸೌಮ್ಯ ಇದು ಸದ್ಬ್ರಹ್ಮನನ್ನು ಪರಬ್ರಹ್ಮನನ್ನು ತಿಳಿಸಿಕೊಡ್ತಾ ಇದೆ, ಅಸದೇವ ಅನ್ನೋದು ಇದು ಅಪರಬ್ರಹ್ಮನನ್ನು ತಿಳಿಸಿಕೊಡ್ತಾ ಇದೆ. ಹೀಗೆ ವ್ಯವಸ್ಥೆ ಮಾಡ್ತೀರಾ ನೀವಿಲ್ಲಿ? ಅಲ್ಲಿ ಮಾಡದೇ ಇರುವ ವ್ಯವಸ್ಥೆ ಇಲ್ಲಿ ಯಾಕೆ? ನಿರ್ಗುಣ ವಾಕ್ಯ ಸ್ಥಳದಲ್ಲಿ ಯಾಕೆ ಮಾಡ್ತೀರಿ ವ್ಯವಸ್ಥೆ? ಮೂಲ ಏನು? ಆಧಾರ ಇಲ್ಲ. ನಿಷೇಧ ವಾಕ್ಯ, ಪರಸ್ಪರ ವಿರುದ್ಧವಾದ ವಾಕ್ಯಗಳು ಅನೇಕ ಕಡೆಗೆ ಪ್ರಸಕ್ತವಾಗಿವೆ. ಈಗ ಉದಾಹರಣೆಗೆ ಇನ್ನೊಂದು ಉದಾಹರಣೆ ಕೊಡ್ತಾರೆ. ಅತಿರಾತ್ರೆ ಷೋಡಶನಂ ಗೃಹಾತಿ ನಾತಿ ರಾತ್ರೆ ಅಂತ, ಪರಸ್ಪರ ವಿರುದ್ಧ ಅಂತ ಅನಿಸುತ್ತೆ. ಅದಕ್ಕಿಲ್ಲ, ಒಂದು ಪರಯಾಗ ವಿಷಯ, ಇನ್ನೊಂದು ಅಪರಯಾಗ ವಿಷಯ ಅಂತ ವ್ಯವಹಾರ ಮಾಡ್ತೀರ? ಹಾಗೆ ವ್ಯವಸ್ಥೆ ಮಾಡ್ತೀರಾ ನೀವು? ಮಾಡಲ್ಲ ಅಂದಮೇಲೆ ನಿರ್ಗುಣ ವಾಕ್ಯಸ್ಥಳದಲ್ಲಿ, ಸಗುಣ ವಾಕ್ಯಸ್ಥಳದಲ್ಲಿ ಯಾಕೆ ಈ ವ್ಯವಸ್ಥೆ? ಹೇಗೆ ಗುಣರಾಹಿತ್ಯವನ್ನು ಪ್ರತಿಪಾದನೆ ಮಾಡ್ತಾ ಇದೆ ಅಂತ ಹೇಳಿ ನಿರ್ಗುಣ ವಾಕ್ಯ, ಸಗುಣ ವಾಕ್ಯ ಭಗವಂತನಲ್ಲಿ ಗುಣಪರಿಪೂರ್ಣತ್ವವನ್ನು ಸಮರ್ಥನೆ ಮಾಡ್ತಾ ಇದೆ ಅಂತ ಹೇಳಿ ಯಾಕೆ ಈ ಪರಾಪರ ಬ್ರಹ್ಮ ವಿಷಯತ್ವವನ್ನು ಕಲ್ಪನೆ ಮಾಡಲಿಕ್ಕೆ ಮೂಲ ಯಾವುದು ಅನ್ನೋ ಒಂದು ಪ್ರಶ್ನೆ, ತಾತ್ವಿಕ ಪ್ರಶ್ನೆ ಇದು. ಚಂದ್ರಿಕಾಚಾರ್ಯರು ನ್ಯಾಯಾಮೃತದಲ್ಲಿ, ಸುಧಾದಲ್ಲಿಯೂ ಕೂಡ ಈ ಪ್ರಶ್ನೆಯನ್ನು ಮಾಡಿದ್ದಾರೆ. ಆದ್ದರಿಂದ ಈ ವಿಭಾಗ, ಸಗುಣ ಬ್ರಹ್ಮ ನಿರ್ಗುಣ ಬ್ರಹ್ಮ ಅನ್ನೋ ಏನು ವಿಭಾಗ ಇದೆ, ಈ ವಿಭಾಗವೇ ಮೊದಲು ಸರಿಯಾದ ವಿಭಾಗವಲ್ಲ, ಅದಕ್ಕೆ ಇದಕ್ಕೆ ಆಧಾರವೂ ಇಲ್ಲ. ಇದು ದ್ವೈತವಾದದ ಅಭಿಪ್ರಾಯ. ಸುಂದರವಾಗಿ ಕೂಡಿಸ್ಲಿಕ್ಕೆ ಬರುವಾಗ ವಿಭಾಗ ಇಲ್ಲ ಅಂತ ಹೇಳೋದು ಅನುಪಯುಕ್ತ. ನಾವು ಇಬ್ಬರ ಎರಡು ರೀತಿಯಾದಂಥ ಬ್ರಹ್ಮನನ್ನು ಒಪ್ಪಿಕೊಂಡಿದ್ದೇವೆ, ಸಗುಣ ಬ್ರಹ್ಮನನ್ನು ಒಪ್ಪಿಕೊಂಡಿದ್ದೇವೆ, ನಿರ್ಗುಣ ಬ್ರಹ್ಮನನ್ನು ಕೊಡ್ತಿದ್ವಿ. ನೀವು ಹೇಳ್ತಾ ಇರೋದು ಗುಣಪೂರ್ಣನಾಗಿರುವಂತಹ ಬ್ರಹ್ಮನಿದ್ದಾನೆ, ಎಲ್ಲವೂ ಕೂಡ ಏನು ಶ್ರುತಿಗಳನ್ನು ಉಲ್ಲೇಖ ಮಾಡಿರೋದ್ರಿಂದ ಗುಣಪೂರ್ಣನಾದಂಥ ಭಗವಂತನನ್ನು ಇದು ಪ್ರತಿಪಾದನೆ ಮಾಡ್ತಾ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ. ಆದರೆ ಸ್ವರಸವಾಗಿ ಕೂಡಿಸ್ಲಿಕ್ಕೆ ಬರ್ತದೆ. ನಾವು ಹೇಳ್ತೇವೆ ಸಂಸಾರ ದಶೆಯಲ್ಲಿ, ಅಂದರೆ ಗುಣಪೂರ್ಣನಾಗಿರುವಂಥ ಏನು ಶ್ರುತಿಗಳನ್ನು ಉದಾಹರಣೆ ಮಾಡಿದಿರಲ್ಲ, ಸಗುಣಾತ್ಮಕವಾದಂಥ ಏನು ಶ್ರುತಿಗಳನ್ನು ಉದಾಹರಣೆ ಮಾಡಿದಿರಲ್ಲ, ಅವೆಲ್ಲವೂ ಕೂಡ ಸಂಸಾರ ದಶೆಯಲ್ಲಿ ಬ್ರಹ್ಮನನ್ನು ಸಗುಣ ಅಂತ ಪ್ರತಿಪಾದನೆ ಮಾಡ್ತಾ ಇದೆ. ದಶಾಂತರದಲ್ಲಿ, ಅಂದರೆ ಮೋಕ್ಷಾವಸ್ಥೆ ಅಂತ ಇಟ್ಕೊಳ್ಳೋಣ, ಮೋಕ್ಷಾವಸ್ಥೆಯಲ್ಲಿ ಅದೇ ಶ್ರುತಿಗಳು ಬ್ರಹ್ಮನನ್ನು ನಿರ್ಗುಣ ಅಂತ ಪ್ರತಿಪಾದನೆ ಮಾಡ್ತಾ ಇದೆ. ಹಾಗಾಗಿ ಸ್ವರಸವಾಗಿ ಕೂಡುತ್ತದೆ. ಒಬ್ಬ ಬ್ರಹ್ಮನನ್ನು ಸಗುಣ ಅಂತ ಪ್ರತಿಪಾದನೆ ಮಾಡ್ತಾ ಇದೆ ಸಂಸಾರ ದಶೆಯಲ್ಲಿ, ದಶಾಂತರದಲ್ಲಿ ಮೋಕ್ಷ ದಶಾ ಅಂತ ಇಟ್ಟುಕೊಂಡಾಗ ಎಲ್ಲ ಅದೇ ಶ್ರುತಿಗಳು, ಯಾವ ಜ್ಞಾನಬಲ ಕ್ರಿಯಾಚಾಂತೇನು ಗುಣಪರಿಪೂರ್ಣವಾಗಿರುವಂಥ ವಿಚಾರದಲ್ಲಿ ಏನು ಶ್ರುತಿಗಳನ್ನು ಕೋಟ್ ಮಾಡಿದ್ರಿ, ಉಲ್ಲೇಖ ಮಾಡಿದ್ರಿ, ಅದು ದಶಾಂತರದಲ್ಲಿ ಮೋಕ್ಷ ದಶೆಯಲ್ಲಿ ಬ್ರಹ್ಮನನ್ನು ನಿರ್ಗುಣ ಅಂತ ಪ್ರತಿಪಾದನೆ ಮಾಡ್ತಾ ಇದೆ. ಹಾಗಾಗಿ ನೀವು ಕೊಟ್ಟಂಥ ಉದಾಹರಣೆಗಳನ್ನು, ಪ್ರಮಾಣಗಳನ್ನು ನಾವು ಪರ್ಯಾಲೋಚಿಸಿದಾಗ ನಮಗೆ ಇಷ್ಟವಾದದ್ದು ಸಿದ್ಧ ಆಗ್ತದೆ. ಇಬ್ಬರು ಬ್ರಹ್ಮರನ್ನು ನಾವು ಒಪ್ಪಿದ್ದೀವಿ, ಇಬ್ಬರು ಬ್ರಹ್ಮರು ಕೂಡ ನಮಗೆ ಸಿದ್ಧ ಆಗ್ತಾರೆ. ಒಂದು ಸಂಸಾರ ದಶೆಯಲ್ಲಿ ನಿರ್ಗುಣ ಬ್ರಹ್ಮ ಅದೇ ಶ್ರುತಿಗಳಿಂದ, ಸಗುಣ ಬ್ರಹ್ಮ ಮೋಕ್ಷದಶಾದಲ್ಲಿ ನಿರ್ಗುಣ ಬ್ರಹ್ಮ. ಹಾಗಾಗಿ ಶ್ರುತಿಯನ್ನು ಸುಂದರವಾಗಿ ಕೂಡ ಕುಡಿಸ್ಲಿಕ್ಕೆ ಬರ್ತಿರುವಾಗ ಒಬ್ಬ ಬ್ರಹ್ಮನನ್ನೇ ಇಟ್ಕೊಂಡು ಗುಣಪರಿಪೂರ್ಣ ಗುಣಪರಿಪೂರ್ಣ ಅಂತ ಒದ್ದಾಡೋದು ಬಹಳ ಆಶ್ಚರ್ಯ ಅಂತ ಅನಿಸುತ್ತದೆ. ಇದೊಂದು ವಿಚಿತ್ರವಾದ ನೋಡಿ, ಸಂಸಾರ ದಶಾದಲ್ಲಿ ಸಗುಣನಾಗಿದ್ದಾನೆ ಬ್ರಹ್ಮ, ಮೋಕ್ಷದಶಾದಲ್ಲಿ ನಿರ್ಗುಣನಾಗಿದ್ದಾನೆ ಅಂತ. ಹಾಗೆ ನಿರ್ಗುಣ ವಾಕ್ಯಗಳಿಗೆ ಸಗುಣ ವಾಕ್ಯಗಳಿಗೆ ವ್ಯವಸ್ಥೆಯನ್ನು ಕಲ್ಪನೆ ಮಾಡಿದ್ದಾರೆ. ಸಾಮಾನ್ಯವಾಗಿ ನಾವು ಲೋಕದಲ್ಲಿ ಒಂದು ವ್ಯವಹಾರ ಮಾಡ್ತೇವೆ. ಈಗ ಅವನಲ್ಲಿ ದುರ್ಗುಣಗಳಿತ್ತು, ಏನೋ ಸಜ್ಜನರ ಸಹವಾಸ ಮಾಡಿದ, ಅವನು ಗುಣವಂತನಾದ ಅಂತ ವ್ಯವಹಾರ ಮಾಡ್ತೇವೆ. ಇದರ ಅಭಿಪ್ರಾಯ ಏನು ಅಂತಂದರೆ, ಮೊದಲಿದ್ದ ಗುಣಗಳು ಅನಿತ್ಯ, ಅದು ಎಲ್ಲ ಹೋಯ್ದು, ಅನಂತರದಲ್ಲಿ ಹೊಸ ಗುಣಗಳು ಬಂದವು. ಇಲ್ಲಿ ಹೊಸ ಗುಣ ಬರೋದಿರಲಿ, ಇಲ್ಲಿ ವಾದ, ಇಲ್ಲಿಯ ವಾದ, ಮೊದಲು ಸಗುಣನಾಗಿದ್ದ ಬ್ರಹ್ಮ ಸಂಸಾರ ದಶಾದಲ್ಲಿ, ಅವನೇನಾದ ಮೋಕ್ಷದಶಾದಲ್ಲಿ ನಿರ್ಗುಣನಾದ. ಅಂದರೆ ಏನರ್ಥ? ಗುಣಗಳಿದ್ದು ಮೊದಲು, ಆ ಗುಣಗಳು ಹೋದವು ಅಂತ. ಹಾಗಾದರೆ ಗುಣಗಳಿಗೆ ಅನಿತ್ಯತ್ವವನ್ನು ಹೇಳಿದಾಗಾಯಿತು. ಇದರಿಂದ ನೀವೇನು ಸಮರ್ಥನೆ ಮಾಡಿದಂಗಾಯಿತು ಅಂದರೆ, ಮೊದಲು ದುರ್ಗುಣಗಳು ಇದ್ದವು ಹೋದವು, ಅದರಂತೆ ಬ್ರಹ್ಮನಲ್ಲಿ ಕೆಲವು ಗುಣಗಳಿತ್ತು, ಆ ಗುಣಗಳು ಹೋದವು ಅಂತ, ಮೋಕ್ಷದಶಾದಲ್ಲಿ ಹೋದವು.
ಹಾಗಾದರೆ ಗುಣಗಳು ಅನಿತ್ಯ ಅಂತ. ಇಷ್ಟು ನಿಮ್ಮ ತತ್ವ ಅಲ್ಲಿಗೆ ಪರ್ಯವಸಾನ ಆಯಿತು. ಆದರೆ ಇದು ಎಷ್ಟು ತುಚ್ಛವಾದ ಅಂದರೆ, ಆಚಾರ್ಯರಂತಾರೆ ಎಷ್ಟು ಶ್ರುತಿಗಳು ಬೇಕು ಭಗವಂತನುಗಡಗಳು ನಿತ್ಯ ಅನ್ಲಿಕ್ಕೆ. ಜ್ಞಾನಂ ನಿತ್ಯಂ ಕ್ರಿಯಾ ನಿತ್ಯ ಎಷ್ಟು ಶ್ರುತಿಗಳು, ಏಷ ನಿತ್ಯ ಮಹಿಮಾ ಬ್ರಾಹ್ಮಣಸ್ಯ, ಎಷ್ಟು ಶ್ರುತಿಗಳು ಬೇಕು ಅಂತಾರೆ ಆಚಾರ್ಯರು. ಭಗವಂತನ ಗುಣಗಳು ನಿತ್ಯಾಂತ ಪ್ರತಿಪಾದನೆ ಮಾಡುವ ಹೇರಳವಾದ ಶ್ರುತಿ ಸ್ಮೃತಿಗಳು ಇರುವಾಗ ಈ ಗುಣಗಳು ಸಂಸಾರ ದಶಾದಲ್ಲಿ ಆ ಗುಣಗಳು ಬಂದುವು, ಮೋಕ್ಷ ದಶಾದಲ್ಲಿ ಹೋದುವು. ಎಲ್ಲಿ ಹೋಗ್ತವೆ? ಭಗವಂತನ ಸ್ವರೂಪಭೂತವಾದ ಗುಣಗಳು ಎಲ್ಲೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಅವು ನಿತ್ಯವಾದ ಗುಣಗಳು. ಆದ್ದರಿಂದ ಈ ವಾದ, ಇದು ಹಿಂದೆ ಏನೋ ಸಗುಣ ಬ್ರಹ್ಮ ನಿರ್ಗುಣ ಬ್ರಹ್ಮ ಅಂತ ಪ್ರಯತ್ನ ಮಾಡಿ ಚೆನ್ನಾಗಿತ್ತು ಒಂದು ರೀತಿ, ಇದಂತೂ ಅತ್ಯಂತ ತುಚ್ಛ ಶ್ರುತಿ ವಿರುದ್ಧವಾದ ಸಿದ್ಧಾಂತ. ಆದ್ದರಿಂದ ಭಗವಂತನ ಗುಣಗಳಿಗೆ ಅನಿತ್ಯತ್ವವನ್ನು ಒಪ್ಪಿ ಕುಡಿಸಿದಾಗಾಯಿತು. ಇದು ಅತ್ಯಂತ ಹೇಯವಾದ ವಿಷಯ. ಈ ವಾದವನ್ನು ಸರ್ವಥಾ ಅಂಗೀಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಆಚಾರ್ಯರು ಶ್ರುತಿಯನ್ನು ಕೊಟ್ಟು, ಶ್ರುತ್ಯಾದಿಗಳನ್ನು ಕೊಟ್ಟು, ಜ್ಞಾನಂ ನಿತ್ಯಂ ಕ್ರಿಯಾನಿತ್ಯ ಬಲಂ ನಿತ್ಯಂ ಪರಾತ್ಮನಃ ಅಂತ ಆಚಾರ್ಯ ಶ್ರುತಿಯನ್ನು ಉದಾಹರಣೆ ಮಾಡಿ ಭಗವಂತನ ಗುಣಗಳಿಗೆ ನಿತ್ಯತ್ವವನ್ನು ಸಮರ್ಥನೆ ಮಾಡಿದ್ದಾರೆ. ಆದ್ದರಿಂದ ಈ ವಾದ ಸರಿಯಲ್ಲ. ಇಲ್ಲೂ ಕೂಡ ಸುಂದರವಾಗಿ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಬರ್ತದೆ. ಯಾಕಂದರೆ ಅದ್ವೈತ ಶಾಸ್ತ್ರವನ್ನು ಓದಿಲ್ಲ ಇವರು. ಅದ್ವೈತ ಶಾಸ್ತ್ರವನ್ನು ಓದಿದಾಗ ಬೇಕಾದಷ್ಟು ಅಸ್ತ್ರಗಳಿವೆ. ಅದಕ್ಕೆ ಸುಂದರವಾದಂಥ ಉದಾಹರಣೆಯನ್ನು ಕೂಡ ಶಾಸ್ತ್ರದಲ್ಲಿ ನಿರೂಪಣೆ ಮಾಡಿದ್ದಾರೆ. ಈಗ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಅಂತ ಒಂದು ಶ್ರುತಿ. ಆ ನಿರ್ಗುಣ ವಾಕ್ಯ ಏನು ಮಾಡ್ತಾ ಇದೆ ಅಂತಂದರೆ, ಸ್ವಾಭಾವಿಕವಾಗಿರುವಂತಹ ರೂಪಗಳನ್ನು ಪ್ರತಿಪಾದನೆ ಮಾಡ್ತಾ ಇದೆ ಅಂತ ಅದ್ವೈತ ಸಿದ್ಧಾಂತ ಹೇಳ್ತದೆ. ಸಗುಣ ವಾಕ್ಯ ಇದಲ್ಲ, ನಿಮಗೆ ಬಂದಿರೋ ಸಮಸ್ಯೆ ಅದು. ಸಗುಣ ವಾಕ್ಯ ಅಲ್ಲಿ ಗುಣಪರಿಪೂರ್ಣ ಭಗವಂತನಿಗೆ ಗುಣಪರಿಪೂರ್ಣತ್ವವನ್ನು ಹೇಳ್ತಾ ಇದೆ ಅಂತ ಒಪ್ಪಿಸ್ಬೇಕಾಗಿದೆ ನಿಮಗೆ. ಆಯಿತು, ಅಂಗೀಕಾರ ಮಾಡ್ತೀವಿ, ಸಂತೋಷ ನಮಗೆ. ಸಗುಣ ವಾಕ್ಯ ಏನು ಜ್ಞಾನಂ ನಿತ್ಯಂ ಕ್ರಿಯಾನಿತ್ಯ ಅಂತ ಏನೇನು ಶ್ರುತಿಗಳನ್ನು ಉಲ್ಲೇಖ ಮಾಡಿದ್ದರೋ ಅದೆಲ್ಲ ಒಪ್ಕೊಳ್ತೀವಿ. ನಮ್ಮಲ್ಲಿ ಒಂದು ಟೆಕ್ನಿಕ್ ಇದೆ, ಹೌದ್ರಿ ಭಗವಂತನ ಗುಣಗಳನ್ನು ಪ್ರತಿಪಾದನೆ ಮಾಡ್ತಾ ಇದೆ, ಆದರೆ ಔಪಾದಿಕವಾದ ಧರ್ಮಗಳನ್ನು ಜ್ಞಾನ ಬಲ ಆನಂದ ಎಲ್ಲ ಕೂಡ ಉಪಾಧಿ ನಿಮಿತ್ತವಾಗಿರುವಂತಹ ಗುಣಗಳು, ಔಪಾದಿಕವಾದ ಧರ್ಮಗಳನ್ನು ಪ್ರತಿಪಾದನೆ ಮಾಡ್ತಾ ಇದೆ. ಇದು ಲೋಕಸಿದ್ಧ. ಒಂದು ಉದಾಹರಣೆ ನೋಡೋಣ. ನೀರು, ಜಲ, ಜಲದಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು ಮುಟ್ಟಿದೆ ತಣ್ಣಗಿರ್ತದೆ, ಶೀತಸ್ಪರ್ಶ ಅನ್ನೋ ಒಂದು ಗುಣ ಇದೆ. ಬಿಸಿಲಲ್ಲಿ ನೋಡ್ಬೋದು ಅಥವಾ ಬೆಂಕಿಯನ್ನು, ಬೆಂಕಿಯ ಸಂಪರ್ಕ ಆಯಿತು ಅಂತ ನೀರು ಕುದೀತದೆ, ಉಷ್ಣ ಸ್ಪರ್ಶ ಉಂಟಾಗ್ತದೆ. ಅದರ ಗುಣವಾ? ಅಲ್ಲ. ತಂಪಾಗಿರುವಿಕೆ ಇದೆಯಲ್ಲ, ಶೈತ್ಯ ಇದೆಯಲ್ಲ, ಅದು ನೀರಿನ ಗುಣ. ಯಾವಾಗ ಮುಟ್ಟಿದಾಗಲೂ ತಂಪಾಗಿರ್ತದೆ, ಆದರೆ ಅದಕ್ಕೆ ಬೆಂಕಿ ಹಚ್ಚಿದರೆ ಅಥವಾ ಉರಿಯೋ ಬಿಸಿಲು ಸಂಪರ್ಕ ಆಯಿತು ಅಂತಾದರೆ ಮುಟ್ಟಿದರೆ ಕೈ ಸುಡ್ತದೆ. ಹಾಗಾಗಿ ಸ್ವಾಭಾವಿಕವಾಗಿ ಶೀತಸ್ಪರ್ಶ ಎಂಬತಕ್ಕಂತಹ ಗುಣ ಇದೆ, ಆದರೆ ಉಪಾಧಿ ನಿಮಿತ್ತವಾಗಿ ಉಷ್ಣಸ್ಪರ್ಶ ಅನ್ನೋದು ಬರ್ತದೆ. ಉಪಾಧಿ ಅಂತಂದರೆ ಅಲ್ಲಿ ಔಷ್ಣ್ಯ ಮುಂತಾದಂಥವುಗಳು, ಬೆಂಕಿ ಮುಂತಾದವುಗಳ ಸಂಪರ್ಕ ಆದಾಗ ಅಲ್ಲಿ ಕೈ ಸುಡ್ತದೆ, ಬಿಸಿ ಅನ್ನೋದು ಉಂಟಾಗ್ತದೆ. ಹೇಗೋ ನಮ್ಮಲ್ಲೂ ಕೂಡ ಶುದ್ಧ ಬ್ರಹ್ಮ ಇದ್ದಾನಲ್ಲ, ಅವನು ನಿರ್ಗುಣ ನಿರ್ವಿಕಾರ, ಯಾವ ಗುಣಗಳೂ ಇಲ್ಲ. ಆಯಿತಾ? ಆದರೆ ಅಂತಹ ಶ್ರುತಿಗಳು ಭಗವಂತನ ಗುಣ ಇದೆ ಇದೆ ಅಂತ ಹೇಳಿ ಪ್ರತಿಪಾದನೆ ಮಾಡ್ತಾ ಇದ್ದಾವಲ್ಲ, ಗುಣ ಜ್ಞಾನ ಬಲ ಕ್ರಿಯೆ ಇದೆಲ್ಲ ಕೂಡ ಔಪಾದಿಕ, ಉಪಾಧಿ ನಿಮಿತ್ತವಾಗಿ ಆ ಗುಣಗಳೆಲ್ಲ ಕೂಡ ಇದೆ ಹೊರತಾಗಿ ಸ್ವಾಭಾವಿಕವಾಗಿರುವಂತಹ ಗುಣಗಳು ಅವನಲ್ಲಿ ಇಲ್ಲ. ಹಾಗಾಗಿ ನೀವೇನು ಇಲ್ಲಿವರೆಗೆ ಸಗುಣ ಶ್ರುತಿಗಳನ್ನು ನೀವು ಹೇಳ್ತಾ ಇದ್ದಾರಲ್ಲ, ಎಸ್ ಅಂಗೀಕುರುಮಃ, ನಾವು ಒಪ್ಕೊಳ್ತೇವೆ. ಆದರೆ ಎಲ್ಲವೂ ಕೂಡ ಸ್ವಾಭಾವಿಕ ಗುಣಗಳಲ್ಲ, ಉಪಾಧಿ ನಿಮಿತ್ತವಾಗಿ ಇರುವಂತಹ ಗುಣಗಳು ಅಲ್ಲಿ ಅವನಲ್ಲಿ ತೋರ್ತಾ ಇವೆ, ಕಾಣ್ತಾ ಇವೆ ಅಂತ ನಾವು ಹೇಳ್ತೇವೆ. ಇದು ಇನ್ನೂ ಘೋರವಾದ ವಾದಗಳು ಪ್ರಾರಂಭ. ಒಂದೊಂದೇ ಒಂದೊಂದೇ ಅಸ್ತ್ರ ಅಂತ ಇದ್ದಾರೆ, ಆದರೆ ಆ ಅಸ್ತ್ರಗಳೆಲ್ಲನೂ ಕೂಡ ಅತ್ಯಂತ ಘೋರವಾದದ್ದು. ಅಷ್ಟು ಅಬದ್ಧವಾದ ಅಸ್ತ್ರಗಳನ್ನು ಬಳಕೆ ಮಾಡ್ತಾ ಇದ್ದಾರೆ ನೋಡಿ. ಔಪಾಧಿಕ ಅಂತ ಏನು? ಔಪಾಧಿಕ ಅಂದರೆ ಏನು? ಮೊದಲು ಅದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕು ನಾವು. ಇಲ್ಲದೇ ಇದ್ದಂತನ್ನು ತಿಳಿಸಿಕೊಡುತ್ತೆ ಅಂತ ಅರ್ಥನೋ, ಇದ್ದ ಗುಣವನ್ನೇ ಅದು ವ್ಯಕ್ತಪಡಿಸ್ತದೆ ಅಂತ ನೋಡಿ. ಜಲದ ಉದಾಹರಣೆಯನ್ನು ಕೊಟ್ಟಿದ್ದಾರೆ, ಇದೊಂದು ವಿಚಿತ್ರವಾದ ಉದಾಹರಣೆ. ನಾವು ಮುಟ್ಟಿದಾಗ ನೀರಿನ ಗುಣದ ಅನುಭವ ಬರ್ತಾನೆ ಇಲ್ಲ ಅಲ್ಲಿ. ನೀರಿನ ಗುಣ ಶೀತಸ್ಪರ್ಶ, ಬೆಂಕಿಯ ಗುಣ ಉಷ್ಣಸ್ಪರ್ಶ. ನೀರಲ್ಲಿ ನಾವು ಕೈ ಎದ್ದಿದ್ವಿ, ಅದಕ್ಕೆ ಬೆಂಕಿ ಹಾಕಿದ್ವಿ, ಎಲ್ಲ ಆಯಿತು. ನಾವು ಮುಟ್ಟಿದ್ದು ಅಲ್ಲಿರ್ತಕ್ಕಂತಹ ಅಗ್ನಿಯ ಸಂಪರ್ಕದಿಂದ ನಮಗೆ ಆ ಅಗ್ನಿಯಲ್ಲಿರುವ ಕಣಗಳಲ್ಲಿರುವ ಉಷ್ಣಸ್ಪರ್ಶದ ಅನುಭವವೇ ಹೊರತು ಜಲದ ಗುಣದ ಅಲ್ಲದು. ಉಷ್ಣಸ್ಪರ್ಶ ಜಲದ ಗುಣ ಆಗಲಿಲ್ಲ, ಉಷ್ಣಸ್ಪರ್ಶ ಜಲದ ಗುಣ ಅಲ್ಲ ಅದು. ಅಲ್ಲಿರುವ ಅಗ್ನಿಕಣಗಳು ಇತ್ತು ನೀರಲ್ಲಿ, ಆ ಅಗ್ನಿಕಣದಲ್ಲಿರುವ
ಉಷ್ಣಸ್ಪರ್ಶದ ಅನುಭವ ಬಂತೆ ಹೊರತು ಜಲದಲ್ಲಿ ಉಷ್ಣಸ್ಪರ್ಶ ಬರಲಿಲ್ಲ. ನಾವು ನೀರನ್ನು ಮುಡ್ತೀವಷ್ಟೇ, ನೀರಿನಲ್ಲಿರೋ ಗುಣ ಅಲ್ಲ ಅದು, ಅಗ್ನಿಯಲ್ಲಿ ಕೂಡ ಇರುವ ಗುಣವೇ ನಮಗೆ ಅನುಭವಕ್ಕೆ ಬಂದದ್ದು. ಹಾಗಾದರೆ ಉಪಾಧಿ ಅನ್ನೋದು ಯಾವತ್ತೂ ಕೂಡ ಇನ್ನೊಂದೇನಾದರೂ ತಿಳಿಸಿಕೊಡಬಹುದೇ ಬರುತ್ತೋ ಅದು ಹುಟ್ಟಿಸ್ಲಿಕ್ಕೆ ಸಾಧ್ಯ ಇಲ್ಲ. ನೀವೇನಾದರೂ ಒಂದು ವೇಳೆ ಅಜ್ಞಾನದ ಸಂಪರ್ಕದಿಂದ, ಈಗ ನೀವೇನು ಹೇಳಬೇಕು, ಅವ್ರಿಗೆ ಭಾಳ ದೊಡ್ಡ ಅಸ್ತ್ರ ಅಂತಂದರೆ ಅಜ್ಞಾನ ಅಂತ, ಬ್ರಹ್ಮನಿಗೆ ಅಜ್ಞಾನ ಮೊದಲು, ಇದೇ ಒಂದು ಸರಿ ತಪ್ಪು ಹಾದಿ ಅದು. ಬ್ರಹ್ಮ ಸರ್ವಜ್ಞ, ಸರ್ವಜ್ಞನಾದವನಿಗೆ ಅಜ್ಞಾನ ಅಂತ, ಅಜ್ಞಾನ ಪ್ರಯುಕ್ತವಾಗಿ ಅವನ ಗುಣಗಳು ಬಂದವು ಅಂತ ಹೇಳಬೇಕು. ಗುಣಗಳು ಬಂದವು ಅಂದರೆ ಏನು, ಮೊದಲು ಇರಲಿಲ್ಲ ಆಮೇಲೆ ಬಂದು ಅಂತ ಅರ್ಥನಾ? ಬಿದ್ದಿರಲ್ಲ ಅಲ್ಲಿಗೆ. ನಾವು ಹಿಂದೆ ಹೇಳಿ ಶ್ರುತಿ ವಿರೋಧ ಹೆಂಗೆ ಪರಿಹಾರ ಮಾಡಿದ್ರು? ನಾವೇನು ಹೇಳಿದ್ವಿ, ಉಪಾಧಿ, ಉಪಾಧಿ ಅಂದರೆ ಅಜ್ಞಾನ, ಅಜ್ಞಾನ ಪ್ರಯುಕ್ತವಾಗಿ ಅವನಲ್ಲಿ ಗುಣಗಳು ಬಂತಂತ. ಬ್ರಹ್ಮನಲ್ಲಿ ಸ್ವಾಭಾವಿಕ ಗುಣ ಇಲ್ಲೇ ಇಲ್ಲ. ಬಂದು ಅಂತಂದರೆ ಮೊದಲು ಇರಲಿಲ್ಲ ಅಂತ ಆಯ್ತಲ್ಲ. ಮೊದಲು ಇರಲಿಲ್ಲ ಅಂತ ಆದರೆ ಹಾಗಾದರೆ ಏನಾಯಿತು, ಇಲ್ಲದೇ ಇರುವ ಗುಣ ಮೊದಲು ಬಂದು ಹುಡ್ತು ಬ್ರಹ್ಮನಲ್ಲಿ ಬಂದು ಅಂತ. ಹಾಗಾದರೆ ಆಚಾರ್ಯರು ಇಷ್ಟು ದೊಡ್ಡ ಶ್ರುತಿಯನ್ನು ಉದಾಹರಣೆ ಮಾಡಿದ್ದಾರೆ, ಜ್ಞಾನಂ ನಿತ್ಯಂ ಕ್ರಿಯಾ ನಿತ್ಯ ಅಂತಂದಾರಲ್ಲ, ಅದನ್ನು ಹೆಂಗೆ ಪರಿಹಾರ ಮಾಡ್ಕೊಳ್ರಿ? ಸುಮ್ಮನೆ ಏನೋ ಒಂದು ಮಾತಾಡಿ, ಏನೋ ಬಹಳ ಮೋಹಕವಾದ ಮಾತಾಡಿದ ಕೂಡಲೇ ವಿಷಯ ಸಿದ್ಧಿ ಆಗಲ್ಲ. ಸಿದ್ಧಿ ಆಗಬೇಕಾದರೆ ಅದಕ್ಕೆ ಪ್ರಮಾಣ ಪುರಸ್ಸರವಾಗಿರಬೇಕು. ಪ್ರಮಾಣ ಏನು? ನಿತ್ಯಂ ಅನ್ನೋ ಶ್ರುತಿಗೇನು ಗತಿಕಲ್ಪನೆ ಮಾಡಿದರೆ ಅದಕ್ಕೆ ಗತಿಕಲ್ಪನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಉಪಾಧಿಕವಾದ ಧರ್ಮ ಪ್ರತಿಪಾದಕ ಅಂತ ಹೇಳಬಾರ್ದು, ಉಪಾಧಿಯನ್ನು ಹೇಳಲಿಕ್ಕೂ ಸಾಧ್ಯ ಇಲ್ಲ. ಆಚಾರ್ಯರು ಬರೇ ನಿತ್ಯಂ ಅನ್ನೋ ಶ್ರುತಿ ಉದಾಹರಣೆ ಮಾಡಿಲ್ಲ, ಸ್ವಾಭಾವಿಕಿ ಜ್ಞಾನ ಬಲಕ್ರಿಯಾಚ ಅಂತ ಹೇಳಿದ್ದಾರೆ. ಸ್ವಾಭಾವಿಕ ಔಪಾಧಿಕವಲ್ಲ ಅಂತ ಅರ್ಥ ಸ್ವಾಭಾವಿಕ ಅಂದರೆ. ಹಾಗಾಗಿ ಸ್ವಾಭಾವಿಕವಾದ ಜ್ಞಾನ ಬಲ ಕ್ರಿಯೆಗಳಿದೆ ಅಂತ ಆಚಾರ್ಯರು ಸಮರ್ಥನೆ ಮಾಡಿದಾಗ ಅದನ್ನು ಗಮನಿಸದೆ ಕೇವಲ ಔಪಾಧಿಕ ಧರ್ಮವನ್ನು ಪ್ರತಿಪಾದನೆ ಮಾಡ್ತಾ ಇವೆ ಈ ಸಗುಣ ವಾಕ್ಯಗಳು ಅಂತ, ಇದು ಅತ್ಯಂತ ಕ್ಷುಲ್ಲಕವಾದ ವಿಚಾರ, ಇದಕ್ಕೆ ಉತ್ತರ ಕೊಡಲೇಬಾರದು. ಆದರೂ ನೀವು ಪ್ರಶ್ನೆ ತೆಗೆದದ್ದಕ್ಕಾಗಿ ಅನಿವಾರ್ಯವಾಗಿ ಉತ್ತರ ಕೊಡಬೇಕಾಯಿತು. ಈ ಸಣ್ಣ ಪುಟ್ಟ ದೋಷ ಹೇಳಿದರೆ ಇವರಿಗೆ ಸಮಾಧಾನ ಆಗಲ್ಲ, ಹೋಗಲಿ ಒಪ್ಕೊಳ್ಳೋಣ. ರಂಗಾಚಾರ್ಯರು ನ್ಯಾಯಶಾಸ್ತ್ರದಂತೆ ಮೀಮಾಂಸಾ ಶಾಸ್ತ್ರದಲ್ಲೂ ಪರಿಣಿತರು. ಹಾಗಾಗಿ ಮೀಮಾಂಸಾಕ್ಕೆ ಸಂಬಂಧಪಟ್ಟಂಥ ಒಂದು ದೋಷ ಹೇಳಿದರೆ ನೋಡೋಣ, ದೊಡ್ಡ ಅಸ್ತ್ರ ಅದು. ಇವೆಲ್ಲ ಸಣ್ಣ ಪುಟ್ಟ ಅಸ್ತ್ರಗಳು ಹೇಳಿದರೆ ತಪ್ಪಿಸ್ಕೊಂಡ್ಬಿಡ್ತಾರೆ. ಏಕವಾಕ್ಯತ್ವ ಅಂತ ಒಂದಿದೆ, ಸಂಭವತ್ ಏಕವಾಕ್ಯತ್ವೇ ವಾಕ್ಯಭೇದೋ ಹಿ ದೂಷಣಂ ಅಂತ. ನೋಡಿ, ನಮ್ಮಲ್ಲಿ ಆಗುವಾಗ ಏಕವಾಕ್ಯತ್ವ ಇದೆ, ಸಗುಣ ಶ್ರುತಿಗಳಿಗೂ ನಿರ್ಗುಣ ಶ್ರುತಿಗಳಿಗೂ ಏಕವಾಕ್ಯತ್ವ ಇದೆ, ನಿಮ್ಮಲ್ಲಿ ಆಗುವಾಗ ಇಲ್ಲ. ನಾನು ಹೇಳ್ತೇನೆ ಈಗ, ನಮ್ಮಲ್ಲಿ ಆಗುವಾಗ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಎಂಬುದಾಗಿ ಒಂದು ಶ್ರುತಿ, ಪ್ರಧಾನ ಶ್ರುತಿ ನಮ್ಮದು. ಅಲ್ಲಿ ನಾವು ಹೇಯವಾಗಿರುವಂತಹ ಗುಣಗಳನ್ನು ನಿಷೇಧ ಮಾಡ್ತಾ ಇದ್ದೀವಿ ಅಂತ. ನಿಷೇಧ ಮಾಡಬೇಕಾದ್ರೆ ಶಾಸ್ತ್ರದಲ್ಲಿ ಪ್ರಸಕ್ತ ಆಗಿರಬೇಕು, ಪ್ರಸಕ್ತಸ್ಯೇವ ಪ್ರತಿಷೇಧ ಅಂತ ನಿಯಮ. ಗುಣಗಳು ಪ್ರಸಕ್ತ ಆಗಿದ್ದರೆ ತಾನೇ ನಿಷೇಧ ಮಾಡಲಿಕ್ಕೆ ಸಾಧ್ಯ. ಪ್ರಕೃತದಲ್ಲಿ ಆ ಗುಣಗಳೆಲ್ಲ ಹೇಗೆ ಪ್ರಸಕ್ತವಾಗಿದೆ ಅಂತಂದರೆ, ನೀವು ಹೇಳಿದಂತೆ ಸ್ವಾಭಾವಿಕಿ ಜ್ಞಾನ ಬಲ ಕ್ರಿಯಾಚ ಮುಂತಾಗಿರುವಂತಹ ಏನು ಅದೃಶ್ಯತ್ವಾದಿ ಗುಣೋಕ್ತೇ ಅಂತ ಏನೇನು ಪ್ರಮಾಣಗಳನ್ನು ಕೊಟ್ಟಿರಲಿಲ್ಲ, ಜ್ಞಾನಂ ನಿತ್ಯಂ ಬಲ ಇತ್ಯಾದಿಗಳು ಏನು ಪ್ರಮಾಣಗಳಿದೆಯಲ್ಲ, ಆ ಪ್ರಮಾಣಗಳಿಂದ ಗುಣ ಅನ್ನೋದು ಪ್ರಸಕ್ತ ಆಗಿದೆ, ಗುಣಪೂರ್ಣತ್ವ ಅನ್ನೋದು ಪ್ರಸಕ್ತ ಆಗಿದೆ. ಆ ಪ್ರಸಕ್ತವಾದ ಗುಣಗಳನ್ನು ನಾವು ಈ ಶ್ರುತಿಯಿಂದ, ನಿರ್ಗುಣ ಶ್ರುತಿಯಿಂದ ಅಂತಂದರೆ ಸ್ವಾಭಾವಿಕ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಎಂಬತಕ್ಕಂಥ ನಿರ್ಗುಣ ಶ್ರುತಿಯಿಂದ ನಾವು ನಿಷೇಧ ಮಾಡ್ತಾ ಇದ್ದೀವಿ. ಹಾಗಾಗಿ ಎರಡೂ ಸಗುಣ ಶ್ರುತಿಗೂ ನಿರ್ಗುಣ ಶ್ರುತಿಗೂ ಕೂಡ ಏಕವಾಕ್ಯತ್ವ ನಮ್ಮ ಪ್ರಕಾರ ಕೂಡ್ತದೆ. ಸ್ವರಸ ಸುಂದರ, ನಿಮ್ಮಲ್ಲಾಗುವಾಗ ಎಂಥ ಅವ್ಯವಸ್ಥೆ ಇದೆ ಅಂತಂದರೆ, ನಿಮ್ಮಲ್ಲಿ ಏಕವಾಕ್ಯತ್ವ ಇಲ್ಲ. ಸಗುಣ ಶ್ರುತಿಗಳು ಗುಣಪೂರ್ಣತ್ವವನ್ನು ಪ್ರತಿಪಾದನೆ ಮಾಡ್ತಾ ಇದೆ, ನಿರ್ಗುಣ ಶ್ರುತಿಗಳು ಹೇಯವಾಗಿರುವಂತಹ ಗುಣಗಳನ್ನು ನಿಷೇಧ ಮಾಡ್ತಾ ಇದೆ. ಒಂದು ಗುಣಪೂರ್ಣತ್ವವನ್ನು ಸಮರ್ಥನೆ ಮಾಡ್ತಾ ಇದೆ, ಇನ್ನೊಂದು ಹೇಯವಾಗಿರುವಂತಹ ಗುಣಗಳನ್ನು ನಿಷೇಧ ಮಾಡ್ತಾ ಇದೆ. ಭಗವಂತನಿಗೆ ಪ್ರಾಕೃತ ಗುಣ ಸಂಬಂಧಗಳಿಲ್ಲ ಅಂತೇಳಿ ನಿಷೇಧ ಮಾಡ್ತಾ ಇದೆ. ನಮ್ಮಲ್ಲೇ ಆಗುವಾಗ ಶ್ರುತಿಗಳು ನಿಷೇಧ ಮಾಡೋದಕ್ಕೋಸ್ಕರ ಅಂತಂದರೆ, ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ ಎಂಬತಕ್ಕಂಥ ಶ್ರುತಿಯಿಂದ, ನಿರ್ಗುಣ ಶ್ರುತಿಯಿಂದ ಭಗವಂತನಿಗೆ ನಿರ್ಗುಣತ್ವವನ್ನು ಪ್ರತಿಪಾದನೆ ಮಾಡಬೇಕಾಗಿದೆ, ಅದನ್ನು ಸಮರ್ಥನೆ ಮಾಡೋದಕ್ಕೋಸ್ಕರ ಗುಣಗಳು ಪ್ರಸಕ್ತ ಆಗಬೇಕು. ಯಾಕಂದ್ರೆ ನಿಷೇಧ ಮಾಡಬೇಕು ಅಂತಾರೆ ಪ್ರಸಕ್ತ ಆಗಬೇಕು. ಹಾಗಾಗಿ ಆ ಶ್ರುತಿಗಳು ಗುಣವನ್ನು ಹೇಳ್ತಾ ಇವೆ ಅಂಥೇಳಿ ಸುಂದರವಾಗಿ ಸಂಭವತ್ ಏಕವಾಕ್ಯ ವಾಕ್ಯತ್ವೇ ವಾಕ್ಯಭೇದೋ ಹಿ ದೂಷಣವಂತ ಮೀಮಾಂಸದಲ್ಲೂ ಹೇಳಿದ್ದಾರೆ. ಆದ್ದರಿಂದ ಏಕವಾಕ್ಯತ್ವ ಅನ್ನೋದು ಸ್ವರಸವಾಗಿ ಕೊಡ್ತದೆ. ಸಣ್ಣ ಪುಟ್ಟ ದೋಷಗಳು ಹೇಳಿದರೆ ಅದು ತಾಕೋದಿಲ್ಲ ಅಂತ ನಮ್ಗೆ ಗೊತ್ತಿದೆ. ಹಾಗಾಗಿ ಇದನ್ನು ಭಾಳ ಬ್ರಹ್ಮಾಸ್ತ್ರ ಅಂತ ನಾವು ಇಟ್ಕೊಂಡಿದ್ದೇವೆ. ಶಾಸ್ತ್ರೀಯವಾದಂತಹ ದೋಷ ಇದು, ಈ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳ್ರಿ, ನಾವು ಅದನ್ನು ಒಪ್ಕೊಳ್ತೇವೆ. ಏನೋ ಬ್ರಹ್ಮಾಸ್ತ್ರ ಅಂತ ತಿಳ್ಕೊಂಡು ಕ್ಷುದ್ರಾಸ್ತ್ರವನ್ನು ಬಿಟ್ಬಿಟ್ಟಿದ್ದಾರೆ, ಏನು ಮಾಡೋದು? ಅದಕ್ಕೆ ಉತ್ತರ ಕೊಡಬೇಕಾದ್ರೆ ನಾವು ಅಂತೂ ಬ್ರಹ್ಮಾಸ್ತ್ರನೇ ನಮ್ದು. ಯಾಕಂದರೆ ಆಚಾರ್ಯರ ಅಸ್ತ್ರಗಳೆಲ್ಲ ಸಣ್ಣ ಕ್ಷುಲ್ಲಕ ಅಸ್ತ್ರ ಆಗೋದೇ ಇಲ್ಲ. ಅವರು ಏನು ಅಸ್ತ್ರ ಬಿಟ್ಟರೋ ಅದು ಬ್ರಹ್ಮಾಸ್ತ್ರನೇ ಆಗ್ತದೆ, ಯಾಕೆ ಅವರು ಚತುರ್ಮುಖ ಬ್ರಹ್ಮದೇವರು.
ಇವರೆಲ್ಲ ಅಸ್ತ್ರಗಳು ಬ್ರಹ್ಮಾಸ್ತ್ರ ಅಂತ ಅಂದ್ಕೊಂಡಿರ್ತಾರೆ, ಆದರೆ ಯಾವುದೋ ಕ್ಷುಲ್ಲಕ ಅಸ್ತ್ರಗಳನ್ನು ಬಿಟ್ಟಿರ್ತಾರೆ. ಅದಕ್ಕೆ ಉತ್ತರವನ್ನು ಕೊಡೋಣಂತೆ. ನೋಡಿ, ಶಾಸ್ತ್ರದ ವ್ಯವಹಾರ ಹೇಗಿದೆ ಅಂತ ಒಂದು ಆಲೋಚನೆ ಮಾಡಬೇಕು. ಈಗ ನಾನೃತಂ ವದೇ ಅಂತ, ಸುಳ್ಳು ಹೇಳಬೇಡಿ ಅಂತ ವೇದ ಹೇಳುತ್ತೆ. ನಾನೃತಂ ವದೇ, ಸುಳ್ಳು ಮಾತಾಡಬೇಡಿ ಅಂತ. ಸ್ವಾಭಾವಿಕವಾಗಿ ಮನುಷ್ಯನಿಗೇನಾಗುತ್ತೆ, ಸುಳ್ಳು ಹೇಳಬೇಕು ಅಂತ ಪ್ರವೃತ್ತಿ ಆಗುತ್ತೆ. ರಾಗತಃ ಏನೋ ಅಭಿಮಾನ ವಿಶೇಷಗಳಿಂದಲೋ ಏನೋ ತನ್ನ ಸ್ವಾರ್ಥಕ್ಕೋಸ್ಕರವಾಗಿ ಸುಳ್ಳು ಹೇಳುವ ಪ್ರವೃತ್ತಿ ಹುಟ್ಟುತ್ತೆ. ಆಗ ವೇದ ಹೇಳುತ್ತೆ, ಇದಕ್ಕೆ ರಾಗತಃ ಅಂದರೆ ಅಭಿಮಾನದಿಂದಲೋ ದ್ವೇಷದಿಂದಲೋ ತನ್ನ ಸ್ವಾರ್ಥ ಸಾಧನೆಗಾಗಿಯೋ ಅಥವಾ ಇನ್ನೊಬ್ಬರು ಕೆಟ್ಟಕ್ಕಾಗಲಿ ಅನ್ನೋ ಉದ್ದೇಶದಿಂದಲೋ ಅವನು ಸುಳ್ಳು ಮಾತಾಡಲಿಕ್ಕೆ ಪ್ರವೃತ್ತಿ ಮಾಡಿದ. ಆಗ ವೇದ ಜಾಗೃತ ಆಯಿತು. ಹಾಂ, ಇಲ್ಲ ಮಾತಾಡಬೇಕಾದ್ರೆ ಸುಳ್ಳು ಮಾತಾಡಬೇಡ ಅಂತ ವೇದ ಹೇಳ್ತು. ಹಾಗಾದರೆ ಇದಕ್ಕೇನು ಕರೀತಾರೆ ಅಂತಂದರೆ, ವೇದದ ಪರಿಭಾಷಾದಲ್ಲಿ, ಶಾಸ್ತ್ರೀಯ ಪರಿಭಾಷಾದಲ್ಲಿ, ವೇದವು ನಮಗೆ ರಾಗದ್ವೇಷಗಳಿಂದ ನಾವು ಸುಳ್ಳು ಹೇಳಲು ಪ್ರವೃತ್ತಿ ಮಾಡಿದಾಗ ಆ ರಾಗತಃಪ್ರಾಪ್ತವಾದದ್ದನ್ನು ಅನುವಾದ ಮಾಡಿ ನ ಅಂತ ನಿಷೇಧ ಮಾಡ್ತಾ ಇದೆ ಅಂತ. ಅಂದರೆ ಬೇರೆ ಪ್ರಮಾಣದಿಂದ ಪ್ರಾಪ್ತವಾದದ್ದನ್ನು ಇಟ್ಟುಕೊಂಡು ವೇದವು ನಿಷೇಧ ಮಾಡ್ತಾ ಇದೆ ಅಂತ. ಇದು ಕ್ರಮ, ಶಾಸ್ತ್ರೀಯವಾದ ಕ್ರಮ. ಇಂತಹ ಕ್ರಮ ಇದ್ದಾಗ ಪ್ರಾಪ್ತವಾದದ್ದನ್ನು ನಿಷೇಧ ಮಾಡುತ್ತದೆ ಅಂತನ್ನೋ ವ್ಯವಹಾರ ಶಾಸ್ತ್ರೀಯ ವ್ಯವಹಾರ ಕೂಡತ್ತು. ಇಲ್ಲೊಂದು ಸ್ವಾರಸ್ಯವಾದ ವಿಷಯ ನಾವು ವಿಚಾರ ಮಾಡಬೇಕು. ವೇದದಲ್ಲಿ ನೋಡಿ, ನಿರ್ಗುಣ ಅಂತ ಶ್ರುತಿ ಇದೆ. ಗುಣವನ್ನು ನಿಷೇಧ ಮಾಡ್ತು ಶ್ರುತಿ. ಈ ಗುಣವನ್ನು ಅನುವಾದ ಮಾಡಬೇಕಲ್ಲ. ಅನುವಾದ ಮಾಡಬೇಕಾದರೆ ಸಾಮಾನ್ಯವಾಗಿ ವೇದವು ಯಾವುದಾದ್ರೂ ಒಂದನ್ನು ಅನುವಾದ ಮಾಡಿಕೊಳ್ಬೇಕಾದ್ರೆ ಅದು ಇನ್ನೊಂದು ಪ್ರಮಾಣದಿಂದ ಪ್ರಾಪ್ತವಾಗಿರಬೇಕು. ವೇದಾತಿರಿಕ್ತ ಪ್ರಮಾಣದಿಂದಲೋ ಅಥವಾ ಬೇರೆ ಪ್ರಮಾಣದಿಂದ ಪ್ರಾಪ್ತವಾಗಿರಬೇಕು. ನೋಡಿ, ಭಗವಂತ ಸತ್ಯಕಾಮ, ಭಗವಂತನಲ್ಲಿ ಸತ್ಯಕಾಮತ್ವ, ಸತ್ಯ ಸಂಕಲ್ಪತ್ವ ಎಲ್ಲ ಅನೇಕ ಗುಣಗಳನ್ನು ವೇದ ಪ್ರತಿಪಾದನೆ ಮಾಡ್ತಾ ಇದೆ. ವೇದ ಬಿಟ್ಟು ಪ್ರತ್ಯಕ್ಷದೋ ಅನುಮಿತಿಯಿಂದಲೋ ಅನುಮಾನದಿಂದಲೋ ಯಾವುದಾದ್ರೂ ಬೇರೆ ಪ್ರಮಾಣದಿಂದ ವೇದವನ್ನು ಬಿಟ್ಟು ಈ ಗುಣಗಳ ಪ್ರಸಕ್ತಿಯಾದರೂ ಇದೆಯಾ, ನಮಗೆ ತಿಳ್ಕೊಳ್ಳಿಕ್ಕೆ ಅವಕಾಶ ಆದರೂ ಇದೆಯಾ? ಇಲ್ಲ. ಹಾಗಾದರೆ ನೋಡಿ, ಅಲ್ಲೇನಾಗಿದೆ ಅಂದರೆ, ಸುಳ್ಳು ನಾವು ನಮ್ಮ ರಾಗದಿಂದ, ರಾಗದ್ವೇಷಗಳಿಂದ ನಾವು ಸುಳ್ಳು ಮಾತಾಡ್ತಾ ಇದ್ದೀವಿ, ಅದನ್ನು ವೇದ ನಿಷೇಧ ಮಾಡುತ್ತೆ. ಇದು ನಾವು ಲೋಕದಲ್ಲಿ ಕಂಡದ್ದು. ಇಲ್ಲಿ ಹಾಗೆ ಇಲ್ಲಾಗುವಾಗ ವೇದದಲ್ಲಿ ಬಿಟ್ಟು ಬೇರೆ ಪ್ರತ್ಯಕ್ಷದಿಂದಾಗಲಿ ನಮ್ಮಲ್ಲಿ ಸತ್ಯಕಾಮತ್ವಾದಿ ಅಂದರೆ ಬ್ರಹ್ಮನಲ್ಲಿ ಸತ್ಯಕಾಮತ್ವಾದಿ ಗುಣಗಳು ಪ್ರಸಕ್ತವೇ ಅಲ್ಲ. ಆದ್ದರಿಂದ ವೇದವು ಅದನ್ನು ಅನುವಾದ ಮಾಡ್ತಾ ಇದೆ ಅಂತ ಹೇಳೋದು ತಪ್ಪು. ಇನ್ನು ಅದನ್ನು ನಿಷೇಧ ಮಾಡ್ತಾ ಇದೆ ವೇದ ಅಂತನ್ನೋದು ಸರಿಯಲ್ಲ. ಇದೊಂದು ಸ್ವಲ್ಪ ಶಾಸ್ತ್ರೀಯ ಪರಿಭಾಷ. ಇನ್ನೊಂಚೂರು ಒಂದು ಸ್ಟೆಪ್ ಮುಂದೆ ಹೋಗೋಣಂತ. ಇಲ್ಲ, ವೇದದಿಂದಲೇ ಪ್ರಾಪ್ತ ಆಗಿರಲಿ. ವೇದ ತಾನು ಮೊದಲು ಸತ್ಯಕಾಮ, ಬ್ರಹ್ಮ ಸತ್ಯಕಾಮ ಅಂತ ಹೇಳ್ತು. ಏ, ಹಾಗೆಲ್ಲ ತಿಳ್ಕೊಳ್ಬೇಡಿ, ವಾಸ್ತವಿಕ ಸತ್ಯಕಾಮನೂ ಅಲ್ಲ ಅಂತ ನಿಷೇಧ ಮಾಡ್ತು. ಹೀಗೆ ಹೇಳೋಣ, ವೇದವೇ ಎರಡು ಕೆಲಸ ಮಾಡ್ತಾ ಇದೆ. ವೇದವೇ ಹೇಳ್ತಾ ಇದೆ ಗುಣಗಳನ್ನು, ವೇದವೇ ನಿಷೇಧ ಮಾಡ್ತಾ ಇದೆ. ಯಾಕೆ ಹೀಗೆ ಹೇಳಬಾರ್ದು ಅಂತಂದರೆ, ಅದಕ್ಕಂತಾರೆ ವೇದದಿಂದ ಬೋಧಿತವಾದದ್ದು ವೇದದಿಂದ ನಿಷೇಧ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದೊಂದು ನಿಯಮ. ಶ್ರುತಿಪ್ರಾಪ್ತವಾದದ್ದನ್ನು ಶ್ರುತಿಯಿಂದಲೇ ನಿಷೇಧ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಶ್ರುತಿಪ್ರಾಪ್ತಸ್ಯ ಶ್ರುತ್ಯಾ ನಿಷೇಧ ನ ಸಂಭವತಿ. ಅದಕ್ಕೆ ಅನೇಕ ದೋಷಗಳನ್ನು ಚಂದ್ರಿಕಾಚಾರ್ಯರು ಸುಧಾದಿ ಗ್ರಂಥಗಳಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಆದ್ದರಿಂದ ವೇದ ತಾನೇ ಹೇಳಿ ತಾನೇ ಅದನ್ನು ನಿಷೇಧ ಮಾಡೋದು ಎಷ್ಟು ಅಸಮಂಜಸ. ಯಾಕೆ ಹೇಳಬೇಕು, ಯಾಕೆ ನಿಷೇಧ ಯಾಕೆ ಮಾಡಬೇಕು? ತಾನೇ ಹೇಳಿ ತಾನೇ ನಿಷೇಧ ಮಾಡೋದು ಇದು ಯಾಕೆ ಬೇಕಾಗಿತ್ತು ವೇದಕ್ಕೆ? ವೇದ ಭಗವಂತ ಸತ್ಯಕಾಮ ಅಂತ ಹೇಳ್ತು, ಮುಂದೆ ಏ ಅವನು ಸತ್ಯಕಾಮ ಅಲ್ಲ, ಯಾಕೆ ಹೇಳಬೇಕ್ರಿ ಇದು? ಇಂಥದ್ದು ವೇದ ಬೇಕಾ? ಸುಮ್ಮನೆ ವ್ಯರ್ಥವಾದ ಮಾತಾಡಬೇಕಾ? ವೇದ ಬೇಕಾಗಿಲ್ಲ. ಆದ್ದರಿಂದ ಏಕವಾಕ್ಯತ್ವ, ಏಕವಾಕ್ಯತ್ವ ಅಂತ ಶಬ್ದ ಆಡ್ತಾ ಏನೋ ಬ್ರಹ್ಮಾಸ್ತ್ರ ಅಂತ ಪ್ರಯೋಗ ಮಾಡಲಿಕ್ಕೆ ಹೊರಟ್ರೆ ವಾಸ್ತವಿಕವಾಗಿ ಇದು ಶುದ್ಧವಾದ ಶ್ರುತಿ ವಿರುದ್ಧವಾದ ಅರ್ಥ ಆಗಿಬಿಡ್ತದೆ ಏಕವಾಕ್ಯತ್ವವನ್ನು ಹೇಳಿಕ್ಕೋದ್ರೆ. ಅದಕ್ಕೆ ಸಂಭವತಿ ಏಕವಾಕ್ಯತ್ವೇ ಅಂತ. ಏಕವಾಕ್ಯತ್ವವನ್ನು ಕೂಡಿಸ್ಲಿಕ್ಕೆ ಬಂದರೆ ಏಕವಾಕ್ಯತ್ವ ಹೇಳ್ರಿ ಅಂತ. ಎಲ್ಲಿ ಕುಡಿಸ್ಲಿಕ್ಕೆ ಬರಲ್ಲ ಅಲ್ಲಿ ಏಕವಾಕ್ಯತ್ವಕ್ಕೆ ಯಾಕೆ ಪ್ರಯತ್ನ ಮಾಡ್ತೀರಿ? ಇದು ಕುಡಿಸ್ಲಿಕ್ಕೆ ಸಾಧ್ಯವಲ್ಲದ ವಿಷಯ. ಆದ್ದರಿಂದ ಇದನ್ನು ನಾವು ಭಿನ್ನವಾಕ್ಯ ಅಂತ ಕಲ್ಪನೆ ಮಾಡಿದರೂ ಕೂಡ ಇದು ಶ್ರುತಿ ವಿರುದ್ಧವಾಗದೇ ಇರೋದು, ಶ್ರುತಿ ಅವಿರುದ್ಧವಾಗತ್ತೆ. ಆದ್ದರಿಂದ ನಾವು ಇದನ್ನು ಪ್ರತಿಪಾದನೆ ಮಾಡ್ತಾ ಇದ್ದೀವಿ ಅಂತ. ಇನ್ನೂ ಇದಕ್ಕೆ ಶಾಸ್ತ್ರೀಯವಾದ ಶ್ರುತಿ ಪ್ರಾಪ್ತ ಅಂದರೆ ಏನು ಅನ್ನೋದೊಂದು ಚರ್ಚೆ ಮುಂದೆ ಬೆಳ್ಕೊಂಡು ಹೋಗಿದೆ. ಅದನ್ನು ವಿಚಾರ ಮಾಡದೇನೆ
ಅಂತೂ ಶ್ರುತಿ ಪ್ರಾಪ್ತವಾದದ್ದನ್ನು ಶ್ರುತಿಯಿಂದ ನಿಷೇಧ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಆಚಾರ್ಯರ ಅಭಿಪ್ರಾಯ. ಏಕವಾಕ್ಯತ್ವ ಏನೋ ಪರಿಹಾರ ಮಾಡಿಕೊಂಡಿದ್ದೀರಿ. ನಾವು ಒಪ್ಕೊಂಡಿದ್ದೀವಪ್ಪ, ಸಗುಣ ಶ್ರುತಿ ಇದೆ, ನಿರ್ಗುಣ ಶ್ರುತಿ ಇದೆ, ಎರಡೂ ರೀತಿಯಾದಂತಹ ಶ್ರುತಿ ಇದೆ ಅಂತ ನಮ್ಮ ಆಂತರ್ಯವನ್ನು ಅರ್ಥ ಮಾಡ್ಕೊಳ್ಳಾರ್ದೆ ಖಂಡನೆ ಮಾಡ್ತಾನೇ ಇದ್ದೀರಿ ನೀವು. ಸಗುಣ ಶ್ರುತಿ ನಾವು ಮಾತ್ರ ಅಲ್ಲ, ಬೇರೆ ದಾರ್ಶನಿಕರು ಕೂಡ ಒಪ್ಕೊಂಡಿದ್ದಾರೆ. ಸಗುಣ ಶ್ರುತಿ ಯಾಕೆ ಬೇಕು ಅಂತಂದರೆ, ಈಗ ರಹಸ್ಯ ಹೇಳ್ಬಿಡ್ತೀನಿ, ಇಷ್ಟುವರೆಗೆ ಸುಮ್ಮನೆ ಬೇಡ ಅಂತ ಅಂದ್ಕೊಂಡಿದ್ದೆ, ಅದು ನಮಗೆ ಒಳ ವೈಯಕ್ತಿಕ ವಿಚಾರ, ರಹಸ್ಯ ವಿಚಾರ ಹೇಳೋದು ಬೇಡ ಅಂತ ಇತ್ತು. ಇಷ್ಟೆಲ್ಲ ನಮ್ಮನ್ನು ಕೆದಕಿ ಕೆದಕಿ ಕೇಳ್ತಾ ಇರೋದ್ರಿಂದ ವಸ್ತುಸ್ಥಿತಿ ಹೇಳ್ಬಿಡ್ತೇನೆ. ಗುಣವನ್ನು ಪ್ರತಿಪಾದನೆ ಮಾಡುವಂತಹ ಏನು ಶ್ರುತಿಗಳಿದೆಯಲ್ಲ, ಅವೆಲ್ಲವೂ ಕೂಡ ಉಪಾಸನೆ ಮಾಡೋದಕ್ಕೋಸ್ಕರ ಬೇಕಾಗಿದೆ ನಮಗೆ. ಇಲ್ಲಿ ಬೇಕಲ್ಲ, ಏನು ಮಾಡೋದೀಗ, ಸಂಸಾರ ದಶೆಯಲ್ಲಿದ್ದೀವಿ, ನಾನು ನೀನು ಒಂದೇ ಅಂತ ಹೇಳಲಿಕ್ಕಾಗಲ್ಲ. ಆದ್ದರಿಂದ ಸಂಸಾರ ದಶೆಯಲ್ಲಿ ಆಗುವಾಗ ಗುಣಗಳನ್ನು ಪ್ರತಿಪಾದನೆ ಮಾಡೋದು ಉಪಾಸನೆ ಮಾಡೋದಕ್ಕೋಸ್ಕರ. ಆಯಿತಾ, ನಿರ್ಗುಣ ನಂತರ ಮುಂದೆ ನಿರ್ಗುಣ ವಾಕ್ಯಗಳಿದೆಯಲ್ಲ, ಆ ನಿರ್ಗುಣ ವಾಕ್ಯಗಳೆಲ್ಲ ಕೂಡ ಶುದ್ಧ ಬ್ರಹ್ಮನನ್ನು ಪ್ರತಿಪಾದನೆ ಮಾಡ್ತಾ ಇದೆ. ಹಾಗಾಗಿ ಸಂಸಾರ ದಶೆಯಲ್ಲಿ ಉಪಾಸನೆ ಮಾಡೋದಕ್ಕೋಸ್ಕರ ಆ ಎಲ್ಲ ವಾಕ್ಯಗಳಿದೆ. ನೀವು ಯಾವುದ್ಯಾವುದು ಸ್ವಾಭಾವಿಕ ಜ್ಞಾನ ಬಲ ಕ್ರಿಯಾಚ ಅಂತ ಆಗಿರ್ಬೋದು, ನೂರಾರು ಶ್ರುತಿಗಳೇನಿರ್ಬೋದು, ಸ್ಮೃತಿಗಳಿರ್ಬೋದು, ನಮಗೆ ಉಪಾಸನ ಮಾಡಲಿಕ್ಕೆ ಅಂತಹ ಶ್ರುತಿಗಳು ಬೇಕಾಗಿದೆ. ಹಾಗಾಗಿ ಆ ಎಲ್ಲ ವಾಕ್ಯಗಳು ಕೂಡ ಉಪಾಸನಾ ಪರವಾಗಿದೆ, ಉಪಾಸನವನ್ನು ಪ್ರತಿಪಾದನೆ ಮಾಡ್ತಾ ಇದೆ. ನಿರ್ಗುಣ ಶ್ರುತಿ ಇದೆಯಲ್ಲ, ಅದು ನಮಗೆ ಇಷ್ಟವಾಗಿರುವಂತಹ ಬ್ರಹ್ಮನನ್ನು, ಶುದ್ಧ ಬ್ರಹ್ಮನನ್ನು ಪ್ರತಿಪಾದನೆ ಮಾಡ್ತಾ ಇದೆ. ಹಾಗಾಗಿ ನಮ್ಮ ಒಳಗಿನ ಆಂತರ್ಯ ಇರೋದಿದು. ಸಗುಣ ಶ್ರುತಿಗಳು ಉಪಾಸನಾಪರ, ಇಲ್ಲಿ ಉಪಾಸನೆ ಮಾಡಬೇಕಾಗಿದೆ, ಆದ್ದರಿಂದ ಅದು ಬೇಕಾಗಿದೆ. ನಿರ್ಗುಣ ಶ್ರುತಿ ಶುದ್ಧ ಚಿತ್ತ, ಶುದ್ಧ ಬ್ರಹ್ಮನನ್ನು ಪ್ರತಿಪಾದನೆ ಮಾಡ್ತಾ ಇರೋದರಿಂದ, ಸ್ವರಸವಾಗಿ ಇದನ್ನು ಕೂಡಿಸ್ಲಿಕ್ಕೆ ಬರ್ತಾ ಇರೋದರಿಂದ, ನಮ್ಮ ಆಂತರ್ಯವನ್ನು ಅರ್ಥ ಮಾಡಿಕೊಳ್ಳೋರದೇ ಕೇವಲ ನಿಮಗೆ ಕಾಣಿಸ್ತಾ, ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇರೋದು ಸಗುಣ ಬ್ರಹ್ಮನೇ. ಹಾಗಾಗಿ ಅದನ್ನು ಇಟ್ಕೊಂಡೇ ಹೇಳ್ತಾ ಇದ್ದೀರಿ. ಒಳಗಿನ ವಸ್ತುಸ್ಥಿತಿ ಇದಿದೆ ಅನ್ನೋದನ್ನು ನಾನು ಈಗ ಸ್ಫುಟಪಡಿಸ್ತಾ ಇದ್ದೆ. ಒಂದು ಸಾರಸ್ಯದ ವಿಷಯವನ್ನು ಉಪಕ್ಷೇಪ ಮಾಡಿದ್ದಾರೆ. ಉಪಾಸನೆ ಮಾಡೋದಂದ್ರೆ ಏನು ಅಂತ ಒಂದು ಸಾಮಾನ್ಯ ತಿಳ್ಕೊಳ್ಬೇಕು. ನಾನು ವೇದ ಅನೇಕ ರೀತಿ ಉಪಾಸನೆಗಳನ್ನು ಹೇಳಿದೆ. ಒಂದು ಉದಾಹರಣೆ ಕೊಡೋದಾದರೆ, ವಾಚಂ ಧೇನು ಉಪಾಸೀತ ಅಂತ, ಮಾತನ್ನು ಹಸು ಅಂತ ನೀವು ಉಪಾಸನೆ ಮಾಡಿ. ಇದಕ್ಕೆ ಯಥಾಶ್ರುತವಾಗಿ ಅರ್ಥವನ್ನು ತಿಳ್ಕೊಂಡ್ಬಿಟ್ರವರು ನೋಡಿ, ಮಾತು ಎಂದೂ ಧೇನು ಆಗಲಿಕ್ಕೆ ಸಾಧ್ಯ ಇಲ್ಲ, ಹಸು ಆಗಲಿಕ್ಕೆ ಸಾಧ್ಯ ಇಲ್ಲ. ಅಂದಮೇಲೆ ವೇದ ಹೇಳೋದು ಯಾವತ್ತೂ ಕೂಡ ಇಂಥ ಉಪಾಸನೆಗಳನ್ನೇನೆ ಅಂದರೆ, ಇಲ್ಲದೇದ್ದನ್ನೇ ಚಿಂತನೆ ಮಾಡಬೇಕು ಅಂತ, ಇದ್ದದ್ದನ್ನಲ್ಲ, ಇದ್ದದ್ದನ್ನು ತಿಳ್ಕೊಳ್ಬೇಕಷ್ಟೇ, ಇಲ್ಲದೇ ಇದ್ದದ್ದನ್ನು ಉಪಾಸನೆ ಮಾಡಬೇಕು ಅಂತ. ಅಲ್ಲಿಗೆ ಪರ್ಯವಸಾನ ಅವ್ರದ್ದು, ಅದನ್ನು ಬಾಯಿ ಬಿಟ್ಟು ಹೇಳಲ್ಲ ಅವರು, ಧೈರ್ಯ ಇಲ್ಲ. ಏನು ಮಾಡಿದರು ಅಂದರೆ, ಮಾತನ್ನು ಧೇನು ಅಂತ ಉಪಾಸನೆ ಮಾಡಿ ಅಂತಂದರು. ಮಾತು ಧೇನು ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಇಲ್ಲದೇ ಇದ್ದ ಉಪಾಸನೆಯನ್ನು ವೇದವೇ ಹೇಳ್ತಾ ಇದೆ. ಯೋಷಿತ ಮಗ್ನಿಂ ಧ್ಯಾಯೀತ, ವಾಚಂ ಧೇನು ಉಪಾಸೀತ, ನಾಮ ಬ್ರಹ್ಮೇತ್ಯುಪಾಸೀತ, ಇಂಥ ಅನೇಕ ವೇದ ವಾಕ್ಯಗಳಿದೆ. ಹಾಗೆ ವಾಸ್ತವಿಕವಾಗಿ ಬ್ರಹ್ಮ ನಿರ್ಗುಣ, ಅವನಲ್ಲಿ ಗುಣ ಇಲ್ಲ, ಆದರೂ ಗುಣ ಇದೆ ಅಂತ ಉಪಾಸನೆ ಮಾಡಿ, ಏನು ಉಪಾಸನೆ ಮಾಡಲಿಕ್ಕೆ ಏನಾಗಬೇಕಾಗಿದೆ ಅಂತ ಅವರು ವಾದ. ಇಲ್ಲದೇ ಇದ್ದದ್ದನ್ನು ಚಿಂತನೆ ಮಾಡಿ ಅಂತ. ಇದು ನೋಡಿ ಎಲ್ಲಿಗೆ ಪರ್ಯವಸಾನ ಆಯ್ತು ನೋಡಿ. ವೇದಾರ್ಥ ಗೊತ್ತಿಲ್ಲ, ಗೊತ್ತಿಲ್ಲದೇನೆ ವೇದಾರ್ಥ ಮಾಡಲಿಕ್ಕೆ ಹೊರಟಿದ್ದಾರೆ ನೋಡಿ. ಹಂಗೆ ವೇದ ಹೇಳಿದೆ ಅಂತ ದೃಷ್ಟಾಂತ ಬೇರೆ ಇವ್ರದ್ದು, ಅದನ್ನು ಬಾಯ್ಬಿಟ್ಟು ಹೇಳಲ್ಲ ಅವರು, ಧೈರ್ಯ ಇಲ್ಲ ಅದನ್ನು ಹೇಳಲಿಕ್ಕೆ. ಅದರ ಅರ್ಥ ಏನು? ಮಾತು ಧೇನುವಿನಂತೆ ಅಂತ ವಿಚಾರ ಮಾಡಿ, ಎಲ್ಲವನ್ನು ಕೊಡತ್ತೆ ಅಂತ ತಿಳ್ಕೊಳ್ರಿ ಅಷ್ಟೇ. ಅಂದರೆ ಮಾತೇ ಧೇನು ಅಲ್ಲ, ಅದನ್ನು ಧೇನು ಅಂತ ಉಪಾಸನೆ ಮಾಡೋದಂದರೆ, ಧೇನು ಹೇಗೆ ಕಾಮಿತಾರ್ಥಪ್ರದವೋ ಅದರಂತೆ ಮಾತು ಕೂಡ ಕಾಮಿತಾರ್ಥಪ್ರದ ಅಂತ ಚಿಂತನೆ ಮಾಡಿ, ಉಪಾಸನೆ ಮಾಡಿ ಅಂತ ಈ ರೀತಿ ಅಭಿಪ್ರಾಯವೇ ಹೊರತು, ಅಲ್ಲಿ ಅವಿದ್ಯಮಾನವಾದ ಉಪಾಸನೆಯನ್ನು ಹೇಳ್ತಾ ಇಲ್ಲ ವೇದ. ಅದಕ್ಕೆ ಆಚಾರ್ಯರು ಅನೇಕ ಉದಾಹರಣೆಗಳನ್ನು ಕೊಡ್ತಾರೆ. ನಾವಿದ್ಯಮಾನಂ ಬ್ರುವತೆ ವೇದಾಧ್ಯಾತುಂ ನ ವೈದಿಕಾಹ. ಅವಿದ್ಯಮಾನವಾದದ್ದನ್ನು ನೀವು ಚಿಂತನೆ ಮಾಡಿ ಅಂತ ಎಂದೂ ವೇದ ಹೇಳಲ್ಲ. ಅಷ್ಟೇ ಅಲ್ಲ, ಇನ್ನೂ ಅನೇಕ ವಾಕ್ಯಗಳಿದೆ. ರಚ ರಮಂತ್ಯಹೋ ಅಸದುಪಾಸನೆಯ ಆತ್ಮಾನಃ ಅಂತ ಭಾಗವತ ವಾಕ್ಯವನ್ನು ಉದಾಹರಣೆ ಮಾಡಿದ್ದಾರೆ. ಸಂಕರ್ಷಣ ಸೂತ್ರವನ್ನು ಉದಾಹರಣೆ ಮಾಡಿದ್ದಾರೆ. ಹೀಗೆ ಇಲ್ಲದೇ ಇದ್ದದ್ದನ್ನು ನೀವು ಉಪಾಸನೆ ಮಾಡಿ, ಅದು ಸ್ವಲ್ಪ ಈ ಭಾಟರು ಅಂತ ನಮ್ಮಲ್ಲಿ ಮೀಮಾಂಸಕರೇನಿದ್ದಾರೆ, ಅವರ ಪ್ರಭಾವ ಜಾಸ್ತಿ ಅವರ ಮೇಲೆ. ಅವರೇನು ಹೇಳಿದ್ದಾರೆ ಅಂತಂದರೆ, ಗುಣ ಇರಲೇಬೇಕು ಅಂತಿಲ್ಲ. ಸ್ತೋತ್ರ ಮಾಡುವಾಗ ಆ ವ್ಯಕ್ತಿಯಲ್ಲಿ ಇರಬೇಕು ಅಂತಿಲ್ಲ ಗುಣ. ಸ್ತೋತ್ರ ಮಾಡಬೇಕಲ್ವಾ, ಇಲ್ಲದೇ ಇದ್ದದ್ದನ್ನು ಸೇರಿಸಿ ಸ್ತೋತ್ರ ಮಾಡ್ಬೋದು ಅಂತ ವೇದ ಹಾಗೆ ಮಾಡುತ್ತೆ ಅಂತ ಅವರ ಅಭಿಪ್ರಾಯ. ವೇದ ಸ್ತೋತ್ರ ಮಾಡ್ತದೆ. ಸ್ತೋತ್ರ ಮಾಡಿದಾಗ ಆ ಗುಣ ಅಲ್ಲಿದೆ ಅಂತ ಅರ್ಥ ಅಲ್ಲ. ಗುಣ
ಸಂಭಾವಿತ ಅಷ್ಟೇ, ಅದನ್ನ ಇರಬೇಕಾಗಿಲ್ಲ ಅಲ್ಲಿ. ಹಾಗೂ ಸ್ತೋತ್ರ ಮಾಡ್ಬೋದು ಗುಣಿಯಲ್ಲಿ, ಗುಣಿ ಅಲ್ಲ ಅದು ವಾಸ್ತವಿಕವಾಗಿ, ಅದರಲ್ಲಿ ಆ ಗುಣ ಇಲ್ಲ, ಆದರೂ ಉಪಾಸನೆ ಮಾಡಲಿಕ್ಕೆ ಸ್ತೋತ್ರ ಮಾಡಲಿಕ್ಕೆ ತೊಂದರೆ ಇಲ್ಲ ಅಂತ ಮೀಮಾಂಸಕರ ವಾದ. ಅದರ ಪ್ರಭಾವ ಇವ್ರ ಮೇಲೆ ಬಿದ್ದುಬಿಡ್ತು. ಪ್ರಭಾವದಿಂದ ಏನು ಮಾಡಿದರು ಅಂದರೆ, ಇಲ್ಲದೇ ಇದ್ದದ್ದನ್ನು ಚಿಂತನೆ ಮಾಡಿ, ಅವಿದ್ಯಮಾನವಾದದ್ದನ್ನು ಉಪಾಸನೆ ಮಾಡಿ ಅಂತ ಪ್ರಾರಂಭ ಮಾಡಿಬಿಟ್ರು. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಇಲ್ಲದೇ ಇದ್ದದ್ದನ್ನೆಂದು ಉಪಾಸನೆ ಮಾಡಲಿಕ್ಕಿಲ್ಲ, ಭಗವಂತನನ್ನು ಆತ್ಮ ಅಂತ ಉಪಾಸನೆ ಮಾಡಬೇಕು ಅಂತ. ಭಗವಂತನಲ್ಲಿ ಆತ್ಮತ್ವ ಇದೆ, ಸ್ವಾಮಿತ್ವ ಇದೆ ವಾಸ್ತವಿಕವಾಗಿ, ಅದನ್ನೇ ಉಪಾಸನೆ ಮಾಡಿ ಅನ್ನೋದು ಅಭಿಪ್ರಾಯ. ಇದು ವೇದಕ್ಕೆ ಅಭಿಪ್ರಾಯವೇ ಹೊರತು ಇಲ್ಲದೇ ಇದ್ದದ್ದನ್ನು ವೇದ ಎಂದೆಂದೂ ಹೇಳಲ್ಲ. ಇದು ಆಚಾರ್ಯರ ವಾದ. ಆದ್ದರಿಂದ ಈ ಉಪಾಸನಾ ಇವೆಲ್ಲ ಕೇವಲ ಕ್ಷುದ್ರವಾದ ವಿಚಾರಗಳು, ಅದು ಕೇವಲ ಅಜ್ಞಾನ ಮೂಲಕವಾಗಿ ಬಂದದ್ದೇ ಹೊರತು ಶಾಸ್ತ್ರಕ್ಕೆ ವೇದಕ್ಕೆ ಇದು ಸಮ್ಮತವಲ್ಲ. ಅದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾರೆ ಆಚಾರ್ಯರು. ಕೇವಲ ಉಪಾಸನೆ ಮಾಡ್ರಿ ಅನ್ನೋದ್ರಲ್ಲಿ ತಾತ್ಪರ್ಯ ಅಲ್ಲ, ಉಪಾಸನೆ ಮಾಡುವ ವ್ಯಕ್ತಿಯಲ್ಲಿ ಆ ಗುಣಗಳು ಇರಬೇಕು ಅನ್ನೋದರಲ್ಲೂ ತಾತ್ಪರ್ಯ ವೇದಕ್ಕೆ ಅಂತ ಆಚಾರ್ಯರು ಒಂದು ಸ್ಮೃತಿ ವಾಕ್ಯವನ್ನು ಉದಾಹರಣೆ ಮಾಡ್ತಾರೆ. ಕೇವಲ ಉಪಾಸನೆ ಮಾಡ್ರಿ ಅಂತಂದ ಮಾತ್ರಕ್ಕೆ ಆ ವ್ಯಕ್ತಿಯಲ್ಲಿ ಗುಣ ಇದೆಯೋ ಇಲ್ಲೋ ವಿಚಾರ ಮಾಡಬೇಡಿ ಅಂತ ಅರ್ಥ ಅಲ್ಲ. ಆ ವ್ಯಕ್ತಿಯಲ್ಲಿ ಸ್ವಾಮಿತ್ವ ಇದೆ, ಆ ಸ್ವಾಮಿತ್ವವನ್ನು ಉಪಾಸನೆ ಮಾಡಿ. ಅದನ್ನೇ ಸೂತ್ರಕಾರರು ಹೇಳಿದ್ದಾರೆ, ಆತ್ಮೀತೀತ ಉಪಗಚ್ಚಂತೆ ಗ್ರಾಹಯಂತಿ ಚ ಅಂತ. ಆತ್ಮ ಉಪಾಸನವನ್ನು ಮಾಡುವಾಗ ಭಗವಂತನನ್ನು ಸ್ವಾಮಿ ಅಂತ ಉಪಾಸನೆ ಮಾಡಬೇಕು. ಅವನು ಸ್ವಾಮಿ ವಾಸ್ತವಿಕ ಅಲ್ಲೇ ಅಲ್ಲ, ನಾನು ಒಂದೇ ಅಂದಮೇಲೆ ಸ್ವಾಮಿಯಲ್ಲಾಗಬೇಕು ಅಂತ ಅನಿಸತ್ತೆ, ಹಾಗರ್ಥ ಅಲ್ಲ ಅಂತ ಆಚಾರ್ಯರು ಅದನ್ನು ಸಮರ್ಥನೆ ಮಾಡಿದ್ದಾರೆ. ಆದ್ದರಿಂದ ಇದು ಅತ್ಯಂತ ಹೇಯವಾದ ವಿಚಾರ. ಕಡೆಯ ಪ್ರಶ್ನೆ, ಯಾವುದೇ ಸಿದ್ಧಾಂತದಲ್ಲಿ ಫಿಲಾಸಫಿಯಲ್ಲಿ ಇಲ್ಲದೇ ಇರುವಂತಹ ಒಂದು ತತ್ವವನ್ನು ನಾವು ಅಂಗೀಕಾರ ಮಾಡಿದ್ದೇವೆ ಅಂತ ಅವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸ್ವಯಂ ಭ್ರಮೋಪಿ ಸಂವಾದಿ ಯಥಾ ಸಮ್ಯಕ್ ಫಲಪ್ರದ ಬ್ರಹ್ಮತತ್ವೋಪಾಸನಾ ಅಪಿ ತಥಾ ಮುಕ್ತಿ ಫಲಪ್ರದ ಅಂತ ಒಂದು ವಾಕ್ಯ, ಅದನ್ನು ನ್ಯಾಯಮೃತಕಾರ ಅದನ್ನು ತೊಗೊಂಡಿದ್ದಾರೆ. ಅದರ ಅಭಿಪ್ರಾಯ ಏನು ಅಂತಂದರೆ, ನಿರ್ಗುಣ ಬ್ರಹ್ಮನನ್ನು, ನಿಮ್ಗೆ ಪ್ರಾಬ್ಲಮ್ ಏನು ಅಂತಂದರೆ ನಿರ್ಗುಣ ಬ್ರಹ್ಮನನ್ನು ಸಗುಣ ಅಂತ ಉಪಾಸನೆ ಮಾಡೋದು ಹೇಗೆ ಅಂತ. ನಾವು ಹೇಳ್ತೇವೆ, ನಿರ್ಗುಣ ಬ್ರಹ್ಮನನ್ನು ಸಗುಣ ಅಂತ ಉಪಾಸನೆ ಮಾಡೋದು ಭ್ರಮ ಆದರೂ ಕೂಡ ನಮಗೆ ಬೇಕಾದದ್ದು ಸಿಗ್ತಾ ಇದೆ, ನಮಗೇನು ಸಿದ್ಧಿ ಬೇಕು ಫಲ ಬೇಕು ಅದು ಸಿಗ್ತಾ ಉಂಟು. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ ಶಾಸ್ತ್ರದಲ್ಲಿ, ಯಥಾ ಮಣಿಪ್ರಭಾಯ ಮಣಿಭ್ರಮ ಇವ. ಮಣಿಪ್ರಭಾವನ್ನು ನೋಡಿ, ಆ ಬೆಳಕನ್ನು ನೋಡಿ ಮಣಿ ಅಂತ ತಿಳ್ಕೊಂಡ, ಭ್ರಾಂತಿ ಬಂತು, ಪ್ರಭಾದಲ್ಲಿ ಮಣಿತ್ವ ಭ್ರಾಂತಿ ಬಂತು. ಬರಲಿ, ಆದರೂ ಕೂಡ ನಿಮಗೆ ಅದಕ್ಕೆ ಬೇಕಾಗಿರುವಂಥ ಏನು ವಸ್ತು ಆಗಿರ್ಬೋದು, ಪ್ರಕಾಶ ಆಗ್ಬೋದು, ಏನಾದರೂ ಅದರಿಂದ ಬೇಕಾಗಿರುವಂಥ ಲಾಭ ಅಂತೂ ಸಿಕ್ಕೇ ಸಿಗ್ತದೆ. ಮಣಿಪ್ರಭಾವನ್ನು ನೋಡಿದಾಗ, ಪ್ರಭಾದಲ್ಲಿ ಮಣಿತ್ವ ಭ್ರಾಂತಿ ಬಂದಾಗಲೂ ಕೂಡ ನಿಮಗೆ ಇಷ್ಟವಾಗಿರುವಂಥದ್ದು ಹೇಗೆ ಸಿಗ್ತದೋ, ಅದು ಹೇಗೆ ಸಮ್ಯಕ್ ಫಲಪ್ರದನೋ, ಹಾಗೆ ನಿರ್ಗುಣನಾಗಿರುವಂತಹ ಬ್ರಹ್ಮನನ್ನು ಸಗುಣ ಅಂತ ಉಪಾಸನೆ ಮಾಡೋದು ಭ್ರಮ ಆಗಿರ್ಬೋದು, ನಮಗೆ ಬೇಕಾಗಿರುವಂತಹ ಇಷ್ಟವಾದದ್ದು ಸಿದ್ಧಿ ಆಗ್ತದೆ ಅನ್ನೋ ತತ್ವವನ್ನು ಹೇಳ್ತೀವಿ. ಇದು ಯಾವ ಸಿದ್ಧಾಂತದಲ್ಲೂ ಕೂಡ ಅಂಗೀಕಾರ ಮಾಡಿಲ್ಲ, ನಮಗೆ ಇಷ್ಟವಾಗಿರುವಂತಹದ್ದು ಸಿದ್ಧ ಆಗ್ತಾ ಇದೆ ಅಂತ ಒಂದು. ಕಡೆಯ ಪ್ರಶ್ನೆ, ಮತ್ತು ಗುಣ ಮತ್ತು ಗುಣಿಗಳಿಗೆ ನೀವು ಅಭೇದವನ್ನು, ತಾದಾತ್ಮ್ಯವನ್ನು ನೀವು ದ್ವೈತಿಗಳು ಅಂಗೀಕಾರ ಮಾಡ್ತೀರಿ, ನೀವು ಅಂಗೀಕಾರ ಮಾಡಿದರೆ ಅದು ಧರ್ಮಧರ್ಮಿ ವ್ಯವಹಾರ ಹೇಗೆ? ಯಾಕೆ ಅಂತಂದರೆ ತಾದಾತ್ಮ್ಯನ ಈಗ ಘಟ ಮತ್ತು ರೂಪ ಇದೆಯಪ್ಪ, ಘಟ ಮತ್ತು ಮಡಿಕೆ ಅದರಲ್ಲಿರುವಂಥ ಬಣ್ಣ ಘಟಸ್ಯ ರೂಪಂ ಅಂತ ಹೇಳ್ತೀವಿ, ಅಲ್ಲಿ ಭೇದ ಇದೆ. ಹಾಗೆ ನೀವು ಭಗವಂತನ ಗುಣಗಳಿಗೂ ಭಗವಂತನಿಗೂ ಕೂಡ ಅತ್ಯಂತ ಅಭೇದವನ್ನು ಅಂಗೀಕಾರ ಮಾಡಿದರೆ ಅಲ್ಲಿ ಧರ್ಮಧರ್ಮಿ ಭಾವ ಹೇಗೆ, ವ್ಯವಹಾರ ಹೇಗೆ ಅನ್ನೋದು ನಿಮ್ಮ ಮೇಲೆ ದೊಡ್ಡ ದೋಷ ಬರ್ತದೆ ಇದೊಂದು. ಮತ್ತು ಈ ಕಾರ್ಯಕ್ಕೆ ಅನುಗುಣವಾಗಿ ನಾವು ಅಸದುಪಾಸನೆ ಮಾಡಿದಾಗ ಅವಿದ್ಯಮಾನವಾಗಿರುವಂಥ ಗುಣಗಳು, ಇಲ್ಲದೇ ಇರುವಂಥ ಗುಣಗಳು ಭಗವಂತನಲ್ಲಿ ಇದೆ ಅಂತ ಉಪಾಸನೆ ಮಾಡಿದರೂ ಕೂಡ ನಮಗೆ ಯಾವುದೇ ರೀತಿಯಾದಂಥ ಹಾನಿ ಇಲ್ಲ, ನಮಗೆ ಇಷ್ಟವಾಗಿರುವಂತಹದ್ದು ಫಲ ಅನ್ನೋದು ಸಿಕ್ಕೇ ಸಿಗ್ತದೆ ಅನ್ನೋ ಒಂದು ವಿಚಾರವನ್ನು ಹೇಳ್ತಾ ಎರಡು ಮಾತುಗಳನ್ನು ನಾನು ಮುಗಿಸ್ತೇನೆ. ಈ ಮಣಿಪ್ರಭಾ ದೃಷ್ಟಾಂತವನ್ನು ಕೊಟ್ಟು, ಮಣಿಪ್ರಭಾವನ್ನು ಮಣಿ ಅಂತ ತಿಳ್ಕೊಂಡ್ರೂ ಕೂಡ ಅಲ್ಲಿ ನಮಗೆ ಫಲ ಸಿಕ್ಕಿದೆ, ಆದ್ದರಿಂದ ಅದರಂತೆ ಬ್ರಹ್ಮನಲ್ಲಿ ಇಲ್ಲದೇ ಇದ್ದದ್ದನ್ನು ತಿಳ್ಕೊಂಡ್ರೂ ಕೂಡ ನಮಗೆ ಫಲ ಸಿಗಬಹುದಲ್ಲ ಅಂತ. ಅದಕ್ಕೆ ಚಂದ್ರಿಕಾಚಾರ್ಯ ಅಂತಾರೆ, ಯಾರಿಗೆ ಫಲ ಸಿಕ್ಕಿದೆ ಅವರಂತೂ ಈಗ ಯಾರೂ ಹೇಳ್ತಾ ಇಲ್ಲ, ಈಗಿದ್ದವ್ರು ಯಾರಿಗೂ ಫಲ ಸಿಕ್ಕಿಲ್ಲ. ನೀವು ಹೆಂಗೆ ನಿಶ್ಚಯ ಮಾಡಿದ್ರಿ ಇದು ಭ್ರಮದಿಂದಲೇ ಫಲ ಸಿಗತ್ತೆ ಅಂತ? ಇದು ಸಿದ್ಧ ಆಗಬೇಕಲ್ಲ, ಈ ವಿಷಯ ಸಿದ್ಧ ಆಗಬೇಕು ಮೊದಲು, ಭ್ರಮದಿಂದಲೂ ಕೂಡ ಫಲ ಸಿದ್ಧ ಆಗತ್ತೆ ಅಂತ. ದೃಷ್ಟಾಂತದಲ್ಲೇನೋ ಸರಿ ಹೆಂಗೋ ಕುಡಿಸೋಣ ನೋಡೋಣ ಅಂತ ಅದನ್ನು ವಿಚಾರ. ಆದರೆ ಇಲ್ಲಿ ಹಾಗಲ್ಲ, ಭಗವಂತನ ಭ್ರಮದಿಂದ ನಿರ್ಗುಣನಾದವನನ್ನು ಸಗುಣ ಅಂತ ಉಪಾಸನೆ ಮಾಡಿದರೆ ಫಲ ಸಿಗತ್ತೆ ಎಲ್ಲಿ ಕಂಡಿದೆ? ಫಲ ಸಂವಾದ ಎಲ್ಲಿ ಕಂಡಿದೆ ಅಲ್ಲಿ? ನೀವು ಹೇಳ್ತಾ ಇದ್ದೀರಷ್ಟೇ, ಆದರೆ ಫಲ ಸಂವಾದ ಕಂಡಿಲ್ಲ. ಆದ್ದರಿಂದ ಇದು ಸುಮ್ಮನೆ ಮೋಘಮ್ಮಾಗಿ ಮಾತಾಡಿದ ಹಾಗಾಯಿತು, ಇದು ಸರಿಯಲ್ಲ ಅಂತ. ಇನ್ನೊಂದು ಗುಣಗುಣಿಭಾವ, ಮೊದಲು ದೃಷ್ಟಾಂತವನ್ನೇ ವಿಷಮ,
ಘಟಕ್ಕೂ ರೂಪಕ್ಕೂ ಭೇದ ಇದೆ ಅಂತ ಯಾರು ಹೇಳಿದರು? ಅಭೇದವೇ ಇದೆ. ಇಲ್ಲಿ ಅಭೇದ ಇದ್ದರೆ ಮತ್ತು ಘಟಸ್ವರೂಪಂ ಅಂತ ನಾವು ವ್ಯವಹಾರ ಹೇಗೆ ಮಾಡ್ತೀರಿ ಅಂತಂದರೆ, ಅದಕ್ಕೆ ಆಚಾರ್ಯರು ಇದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ವಿಶೇಷ ಅಂತ, ಎರಡು ವಸ್ತುಗಳಿಗೆ ಅಭೇದ ಇದ್ದರೂ ಕೂಡ ಅಲ್ಲಿ ಭೇದ ಕಾರ್ಯವಾದ ವ್ಯವಹಾರ ಅದು ವಿಶೇಷವಲ್ಲದ ಆಗತ್ತೆ ಅಂತ ಹೇಳಿದ್ದಾರೆ. ಅದರಂತೆ ಪ್ರಕೃತದಲ್ಲೂ ಭಗವಂತನಲ್ಲೂ ಹಾಗೇನೆ, ಭಗವಂತ ಗುಣಾತ್ಮಕನೂ ಹೌದು ಗುಣೀನೂ ಹೌದು. ಅವನಲ್ಲಿ ಗುಣ ಇದೆ ಅಂತ ವ್ಯವಹಾರನೂ ಸರಿ, ಅವನು ಗುಣರೂಪ ಅನ್ನೋ ವ್ಯವಹಾರವೂ ಸರಿ. ಗುಣರೂಪ ಯಾಕೆ? ಅದರಿಂದ ಅಭೇದ ಇದೆ, ಭಗವಂತನ ಗುಣಗಳಿಗೂ ಭಗವಂತನಿಗೂ ಅಭೇದ ಇದೆ. ಇನ್ನು ಅವನು ಗುಣಿ ಯಾಕೆ ಅಂತಂದರೆ ಅಲ್ಲಿ ವಿಶೇಷ ಇದೆ, ಭಗವಂತನ ವಿಶೇಷವಲ್ಲ ಅದು ಗುಣಿ ಅಂತ ವ್ಯವಹಾರ. ನಾವು ವ್ಯವಹಾರ ಮಾಡ್ತೇವೆ, ವಾಸ್ತವಿಕವಾಗಿ ಗುಣಿ ಅಂತಂದರೆ ಅವನಲ್ಲಿ ಭೇದ ಇರಬೇಕು ಅಂತಿಲ್ಲ, ವ್ಯವಹಾರ ಮಾಡ್ತಾ ಇದ್ದೇವೆ. ಆ ವ್ಯವಹಾರಕ್ಕೆ ಮೂಲವಾದ ಒಂದು ವಿಶೇಷ ಇದೆ ಭಗವಂತನಲ್ಲಿ, ಆದ್ದರಿಂದ ಈ ಗುಣಿ ಅನ್ನೋ ವ್ಯವಹಾರವೂ ಕೂಡ ಕೂಡತ್ತೆ ಅಂತ ಆಚಾರ್ಯರು ಸಗುಣಾತ್ಮಕವಾದವನ್ನು ಅತ್ಯಂತ ಸಮರ್ಥನ ಮಾಡಿದ್ದಾರೆ. ಸಮರ್ಥವಾಗಿದೆ ಅದು, ಶ್ರುತಿಯಲ್ಲಿ ಪ್ರತಿಪಾದಿತವಾಗ್ತಾ ಇದೆ ಅಂತ ಸಮರ್ಥನ ಮಾಡಿದ್ದಾರೆ. ಈ ವಿಷಯದಲ್ಲಿ ಒಂದು ಹೇಳಬೇಕು, ಪ್ರಾಯಶಃ ನಿರ್ಗುಣವಾದ ಭಂಗ ಅಂತ ನ್ಯಾಯಾಮೃತದಲ್ಲಿದೆ. ಪ್ರಾಯಶಃ ಅದನ್ನು ತೆಗೆದು ನೋಡ್ತೀವೋ ಇಲ್ಲೋ ಅಂತ. ಆದರೆ ಶ್ರೀಪಾದಂಗಳವರು ಇದ್ರ ಬಗ್ಗೆ ನೀವು ಮಾತಾಡಬೇಕು ಅಂತ ಹೇಳಿದಾಗ ಆ ವಾಕ್ಯವನ್ನು ಇಟ್ಟುಕೊಂಡು ನಮಗೆ ನೋಡೋ ಒಂದು ಸೌಭಾಗ್ಯ ಅದು ಶ್ರೀಪಾದಂಗಳವರು ನಮಗೆ ಕರುಣಿಸಿದ್ದಾರೆ. ಇದೊಂದು ಇಂತಹ ಸೌಭಾಗ್ಯ ನಿರಂತರ ಶ್ರೀಪಾದಂಗಳವರು, ವಿದ್ಯಾಮಾನ ತೀರ್ಥ ಭಂಡಾರಕೇಶ ಶ್ರೀಪಾದಂಗಳವರು, ಅವರು ಈ ವಾದಗಳಿಗೆ ಪುಷ್ಟಿಯನ್ನು ಭಾಳ ಕೊಡ್ತಾ ಇದ್ದರು. ನಮ್ಮ ಕಾಲದಲ್ಲೆಲ್ಲ ನಾವು ವಿದ್ಯಾರ್ಥಿ ದಶೆಯಲ್ಲಿದ್ದಾಗ 65 ಮೇಲೆ ಮಾರ್ಕ್ ತೊಗೊಂಡ್ರೆ ಇಷ್ಟು ಸಂಭಾವನೆ, 70 ಮೇಲೆ ಮಾರ್ಕ್ ತೊಗೊಂಡ್ರೆ ಇಷ್ಟು ಸಂಭಾವನೆ ಅಂತ ನಮಗೆ ನಾವು ತಿಂಗಳ ತಿಂಗಳ ಸಂಭಾವನೆ ತೊಗೊಂಡವರು. ಯಾಕೆ ಅಂತಂದರೆ ಶಾಸ್ತ್ರ ಓದುವವರಿಗೆ ಅನ್ಯತ್ರ ಮನಸ್ಸಾಗಬಾರ್ದು, ದುಡ್ಡು ಗಳಿಸೋರನ್ನು ನೋಡಿ ಇವ್ರಿಗೂ ದುಡ್ಡು ಗಳಿಸ್ಬೇಕು ಅನ್ನೋ ಮತ್ತೆ ಬರಬಾರ್ದು ಅನ್ನೋ ಉದ್ದೇಶದಿಂದ ಶ್ರೀಪಾದಂಗಳವರು ಸ್ವಯಂ ತಾವೇ ಸಂಭಾವನೆಯನ್ನು ಕೊಟ್ಟು ಓದಿಸ್ತಾ ಇದ್ರು. ಹಾಗೆ ನಾವೀಗ ಪುಸ್ತಕ ಬಿಡಿಸ್ಲಿಕ್ಕೆ ಸ್ವಲ್ಪ ಸಂಕೋಚ ಮಾಡೋರು, ಪುಸ್ತಕ ನಮಗೆ ಬ್ಯಾಡ್ ಆಗಿದೆ ಅಂತಹ ಸಂದರ್ಭದಲ್ಲಿ ನೀವು ಇಂತಹ ವಿಷಯವನ್ನು ಮಾತಾಡಬೇಕು ಅಂತ ಪ್ರೋತ್ಸಾಹ ಕೊಟ್ಟು ನಮಗೆ ಆ ಪುಸ್ತಕ ತೆಗೆಯುವಂತೆ ಉತ್ತೇಜನವನ್ನು ಕೊಟ್ಟಿದ್ದಾರೆ. ಅಂತಹ ಶ್ರೀಪಾದಂಗಳವರಿಗೆ ಅನಂತ ಧನ್ಯವಾದಗಳು, ನಮಸ್ಕಾರಗಳನ್ನು ಪೂರ್ವಕವಾಗಿ ನಮಸ್ಕಾರವನ್ನು ಮಾಡ್ತಾ ಅವರಿಗೆ ಇದೇ ಇತೋಪಿ ಹೀಗೆ ಶಾಸ್ತ್ರಜ್ಞಾನ ಬರುವಂತೆ ಅವರ ನಮಗೆ ಅನುಗ್ರಹ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿ ನನ್ನ ಎರಡು ಮಾತುಗಳನ್ನು ಅಂತರ್ಗತನಾದ ಶಿತಾಪತಿ ಶ್ರೀರಾಮಚಂದ್ರ ದೇವರಲ್ಲಿ ಅರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಇಬ್ಬರು ವಿದ್ವಾಂಸರು ಬಹಳ ಸುಂದರವಾಗಿ ಪೂರ್ವಪಕ್ಷ ಮತ್ತು ಸಿದ್ಧಾಂತವನ್ನು ಮಂಡಿಸಿ ಸಗುಣಾತ್ಮಕವಾದ ಅದು ಹೇಗೆ ಶ್ರುತಿ ಸಮ್ಮತವಾದದ್ದು ಅನ್ನೋದನ್ನು ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ. ಮುಂದಿನ ಕಾರ್ಯಕ್ರಮ ಪ್ರಪಂಚೋ